यम प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मं न जर जर इतर्जन्म मृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं चाश्वतीं आशुदेव ಏನೋ ಒಂದು ಕ್ಷಣಿಕವಾದ ಆವೇಶಕ್ಕೆ ಒಳಗಾಗಿ ಹರಿಶ್ಚಂದ್ರ ನನಗೆ ಮಗು ಹುಟ್ಟಿದ ಕೂಡಲೇ ನಿನಗೆ ಯಾಗದಲ್ಲಿ ಬಲಿ ಕೊಡ್ತೀನಿ ಎಂದ. ಮಗು ಹುಟ್ಟಿತು. ಹುಟ್ಟಿದ ಮಗುವ ಮುಖವನ್ನು ನೋಡಿದ ಮೇಲೆ ಇದನ್ನು ಬಲಿ ಕೊಡೋದು ಬೇಡ ಅಂತ ಅನ್ನಿಸಿತು. ವೇದದಲ್ಲಿ ಬರುವಂತಹ ಕಥೆ ಇದು. ಐತರೆಯ ಬ್ರಾಹ್ಮಣದಲ್ಲಿ ಬರುತ್ತೆ, ಐತರೆಯ ಸಂಹಿತೆಯಲ್ಲಿ ಅಂದರೆ ಋಗ್ವೇದದ ಸಂಹಿತೆಯಲ್ಲಿ ಬರುತ್ತೆ. ಈ ಕಥೆಯ ಕೇಂದ್ರ ವೇದ ದರ್ಶನ, ಅದನ್ನು ಕಂಡವ ಶುನಶೇಪ. ಹರಿಶ್ಚಂದ್ರನ ಜೀವನದಲ್ಲಿ ಘಟಿಸಿದ್ದು, ಹರಿಶ್ಚಂದ್ರ ಇದರ ಹೀರೋ ಅಲ್ಲ, ರೋಹಿತನೂ ಅಲ್ಲ. ಇದರ ಫಸ್ಟ್ ಹೀರೋ ಬಂದು ವಿಶ್ವಾಮಿತ್ರರು. ಎರಡನೆಯ ನಾಯಕ, ಎರಡನೆಯ ನಾಯಕ ಬಂದು ಶುನಶೇಪ. ವಿಶ್ವಾಮಿತ್ರರ ಬೆಳವಣಿಗೆಯಲ್ಲಿ ದೊಡ್ಡ ಗುರುತಾಗುವ ವೇದ ಮಂತ್ರಗಳು ಇವುಗಳೆಲ್ಲ, ಅದನ್ನು ನಾವು ನೋಡಬೇಕು. ಸಾಧಾರಣವಾಗಿ ಅಭ್ಯಾಸ ಮಾಡುವಾಗ, ಅಧ್ಯಯನ ಮಾಡುವಾಗ ಒಂದ್ಸರ್ತಿ ಪೂರ ಗ್ರಂಥಗಳನ್ನು ನೋಡಿ ಎಲ್ಲಿ ಸಮಾನವಾದ ಪಾತ್ರ ಬಂದಿದೆ, ಎಲ್ಲಿ ಒಂದೇ ಕಥೆ ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ಹೇಳಿದ್ದಾರೆ, ಎಲ್ಲ ಎರಡನೇ ಬಾರಿ ಓದುವಾಗ ಎಲ್ಲವನ್ನು ಒಟ್ಟಿಗಿಟ್ಟುಕೊಂಡು ಓದಬೇಕು, ಕ್ರಮ ಹಾಗೆ. ಆದರೆ ಇದು ನಮ್ಮ ಮೊದಲನೆಯ ಓದು, ಅದರಿಂದಾಗಿ ಎಲ್ಲಿ ಏನು ಬಂದಿದೆ ಅಂತ ಅಷ್ಟು ಮಾತ್ರ ನಾವು ನೋಡಿ ಮುಂದೆ ಹೇಗೆ ಬಂದಿದೆ, ಅಲ್ಲಿಯ ಮತ್ತು ಇಲ್ಲಿಯ ಟೆಕ್ಸ್ಟಿನ ವ್ಯತ್ಯಾಸ ಏನು ಅಂತ ಅಲ್ಲಿ ನೋಡೋಣ. ಇರೋದು ಹೀಗೆ, ಇದು ಈ ಕಥೆಗೆ ಐತರೆಯ ಬ್ರಾಹ್ಮಣದ ಸಂಬಂಧ ಏನಿದೆ ಇತ್ಯಾದಿಗಳನ್ನು ವಿಜಯಧ್ವಜರು ಎತ್ತಿ ಹೇಳಿದ್ದಾರೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಐತರೆಯ ಬ್ರಾಹ್ಮಣದ ವಾಕ್ಯಗಳನ್ನೆಲ್ಲ ಕೊಟ್ಟು ಹೀಗೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಮೂಲವನ್ನೇ ನೋಡಿದ್ರೆ, ಅಂದರೆ ಐತರೆಯ ಬ್ರಾಹ್ಮಣವನ್ನು, ಆಮೇಲೆ ಐತರೆಯ ಅರಣ್ಯಕವನ್ನು, ಮತ್ತು ಬೇರೆ ಬೇರೆ ಮಂತ್ರಗಳನ್ನು, ಮತ್ತು ಮೊದಲನೆಯ ಮಂಡಲದಲ್ಲಿ ಇರುವ ಶುನಶೇಪನ 97 ಋಕ್ಕುಗಳು, ಮತ್ತು 3 ಋಕ್ಕುಗಳು ಬೇರೆ ಕಡೆ ಉಂಟು, ಅದನ್ನು ನೋಡೋಣ. ಈಗ ಸದ್ಯಕ್ಕೆ ಈ ಕಥೆ ಏನಾಗ್ತಾ ಇದೆ, ಹೇಗಾಗಿದೆ ಅನ್ನೋದಷ್ಟೇ ನಮ್ಮ ಉದ್ದೇಶ. ಕಥೆಗಳು ಹೀಗೆ
ಯಾವುದನ್ನು ಕೇಂದ್ರವಾಗಿಟ್ಟುಕೊಂಡಿವೆ ಅನ್ನೋದನ್ನೇ ನಾವು ಮರೆತು ಯಾರನ್ನೋ ಹೀರೋ ಆಗಿ ಚಿತ್ರಿಸಿ ಏನೋ ಮಾಡಿ ಆಗ್ತಾ ಇದೆ. ಈ ಸುಕನ್ಯಾ ಹಾಗೂ ಚವನರ ಕಥೆಯಲ್ಲಿ ವಸ್ತುತಃ ಹೀರೋ ಆಗಿದ್ದು ಚವನ, ಆದರೆ ಯಾರ ಕಥೆ ಅಂತ ಬಿಂಬಿಸಿದ್ದು ಅಂದರೆ ಸುಕನ್ಯೆಯ ಪಾತಿವ್ರತ್ಯ ಅಂತ ಬಿಂಬಿಸಿದ್ದು. ಹಾಗೆ ಇವುಗಳೆಲ್ಲ ಬಹಳ ವಿಚಿತ್ರ. ಆ ತರಹದ ಕಥೆ ಇದು ಒಂತರಹ ಉಕ್ಷಣ ಅಂತಂದರೆ ತಪ್ಪಿಲ್ಲ. ಸರಿ, ಕಥೆಗೆ ಬರೋಣ. ಆ ವರುಣ ಮಗನನ್ನು ಕೊಟ್ಟ ರೋಹಿತ ಅಂತ, ಅವನ ಹೆಸರು ರೋಹಿತ ಅಂತ ಇಟ್ಟರು. ಪ್ರಾಯ ಕೆಂಪುಗಿದ್ದ ಅಂತ ಕಾಣುತ್ತೆ. ರೋಹಿತ ಅಂದರೆ ಕೆಂಪನೆಯವ, ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದರೆ ಕೆಂಪ್ಯ. ಆ ರೋಹಿತ ಏನು ಮಾಡಿದ, ಮಗು ಹುಟ್ಟಿತು, ಹುಟ್ಟಿದ ಕೂಡಲೇ ವರುಣ ಬಂದ, ನೀನು ಹೇಳಿದೆಯಲ್ಲ ಬಲಿ ಕೊಡು ಅಂದ. ಅದಕ್ಕೆ ಹರಿಶ್ಚಂದ್ರ ಹೇಳಿದ, ಒಂದು ವರ್ಷ ಆದರೂ ದಾಟಬೇಕಪ್ಪ, ಇಲ್ಲ ಅಂದರೆ ಹೇಗೆ ಬಲಿ ಕೊಡಲಿ ಅಂತ. ಅವನಿಗೆ ಉಂಟಾಗಿದ್ದು ಮೋಹ. ಶಾಸ್ತ್ರದಲ್ಲಿ ಆ ತರಹ ಏನು ಹೇಳೋಲ್ಲ, ಹಲ್ಲು ಇಲ್ಲದ ಪಶು ಅದನ್ನು ಬಲಿ ಕೊಡಲ್ವೇ, ಕೊಡ್ತಾರೆ. ಆದರೆ ಅವನು ಹೇಳಿದ ಹಾಗೆ ಸರಿ, ಒಂದು ವರ್ಷ ಆಯಿತು ಬಂದ. ಯಜಸ್ವೇತ್ಯಾಹಸೋ ಬ್ರವೀತ್ ದಂತ ಪಶೋರ್ಯ ಜಾಯೇರನ್, ಇಲ್ಲ ಪಶುವಿಗೆ ಹಲ್ಲು ಬರಬೇಕು, ಹಲ್ಲು ಬಂದರೆ ಅದು ಪವಿತ್ರ, ಅದರಿಂದಾಗಿ ನಾನು ಮಗುವಿಗೆ ಹಲ್ಲು ಬಂದಮೇಲೆ ಬಲಿ ಕೊಡ್ತೇನೆ ಅಂದ. ಜಾತ ದಂತ ಯಜಸ್ವೇತಿಯಿಂದ ಹಲ್ಲು ಹುಟ್ಟಿತಲ್ಲ ಕೊಡು ಅಂತ. ಅಲ್ಲ, ಹಲ್ಲು ಹುಟ್ಟಿದ ಮಾತ್ರ ಅಲ್ಲ, ಹುಟ್ಟಿದ ಹಲ್ಲು ಒಮ್ಮೆ ಬೀಳಬೇಕು, ಬಿದ್ದಮೇಲೆ ಮತ್ತೆ ಹುಟ್ಟತ್ತಲ್ಲ ಅವಾಗ ಕೊಡ್ತೇನೆ ಅಂತಂದ. ಪಶೋರ್ ನಿಪತಿತ ದಂತ ಯಜಸ್ವೇತ್ಯಾಹ ಸುಬ್ರವೀತ್, ಅಲ್ಲಪ್ಪ ಪಶುವಿನ ದಂತ ಬಿತ್ತಲ್ಲ ಮತ್ತೆ ಕೊಡು ಅಂದ. ಇಲ್ಲಿಯ ತನಕ ಆಗಿತ್ತು. ಸಾನ್ನಾಹುಕೋ ಯದಾ ರಾಜನ್ ರಾಜನ್ಯೋತ ಶುಚಿಪತಿ ಇತಿ ಪುತ್ರಾನುರಾಗೇಣ ಸ್ನೇಹ ಯಂತ್ರಿತ ಚೇತಸಾ. ಈ ರೀತಿಯಾಗಿ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದ. ಅದು ಏನು ಶಾಸ್ತ್ರದಲ್ಲಿ ಆ ತರಹ ಏನೂ ಇಲ್ಲ. ಇತಿ ಪುತ್ರಾನುರಾಗೇಣ ಅಂತ ಹೇಳ್ತಾರೆ, ಮಗನ ಮೇಲಿನ ಪ್ರೀತಿ ಬಂತು, ಅದರಿಂದಾಗಿ ಅವನು ಶಾಸ್ತ್ರದ ನೆಪ ಕೊಡ್ತಾ 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 ಹೋದ. ಇದು ಸಮಸ್ಯೆ ಎಲ್ಲರಲ್ಲಿಯೂ ಉಂಟು. ಒಂದು ಪ್ರೀತಿಯೋ ದ್ವೇಷವೋ ಲೋಭವೋ ಏನೋ ಕಾರಣದಿಂದ ಇಲ್ಲದ್ದನ್ನು ಶಾಸ್ತ್ರದಲ್ಲಿ ಹೇಳಿ, ಹೀಗೆ ಶಾಸ್ತ್ರದಲ್ಲಿದೆ, ಹೀಗೆ ಶಾಸ್ತ್ರದಲ್ಲಿದೆ ಅಂತ ಹೇಳೋದು ಅತ್ಯಂತ ಕಾಮನ್. ಪಾಪ ಹರಿಶ್ಚಂದ್ರನು ಅವತ್ತು ಹಾಗೆ ಬಿದ್ದ. ಕಾಲಂ ವಂಚಯತಾಂ ತಂ ತಮುಕ್ತೋ ದೇವಸ್ತಮೈಕ್ಷತ ರೋಹಿತಸ್ತದಭಿಜ್ಞಾಯ ಪಿತು ಕರ್ಮ ಚಿಕೀರ್ಷಿತಂ. ಕಡೆಗೆ ಅವನು ಒಂದು ಸುಮಾರು 14-15 ವರ್ಷದ ಹುಡುಗ ಆದ. ಹೀಗೇ ಕಾಲ ತಳ್ಕೊಂಡು 15 ಆಗ್ಲಿಕ್ಕೆ ಬರ್ತಾ ಇತ್ತು. ಇನ್ನೂ ಪೋಸ್ಟ್ಪೋನ್ ಮಾಡಲಿಕ್ಕೆ ಆಗಲ್ಲ ಅಂತ ಬ್ರಾಹ್ಮಣರು ಮೊದಲಾದವರೆಲ್ಲ ಮಾತನಾಡ್ತಾ ಇರುವಾಗ ರೋಹಿತ ಕೇಳಿಸಿಕೊಂಡ. ಪ್ರಾಣ ಪ್ರೇಪ್ಸುಹು ಧನ ಧನುಷ್ಪಾಣಿ ಅರಣ್ಯಂ ಪ್ರತ್ಯಪದ್ಯತ ಪಿತರಂ ವರುಣಗ್ರಸ್ತಂ ಶ್ರುತ್ವಾ ಜಾತ ಮಹೋದರಂ. 15 ಹುಡುಗನಿಗೆ ಐಡಿಯಾ ಬರುತ್ತೆ, ನನ್ನನ್ನು ಬಲಿ ಕೊಡ್ತಾ ಇದ್ದಾರೆ ಅಂತ. ಸಾಕಷ್ಟು ಬಲಿಷ್ಠನೂ ಆಗಿರ್ತಾನೆ. ಒಂದು ಬಿಲ್ಲನ್ನು ಹಿಡಿದುಕೊಂಡು ಯಾರಿಗೂ ಗೊತ್ತಾಗದಂತೆ ರಾತ್ರಿ ತಪ್ಪಿಸ್ಕೊಂಡು ಹೊರಟೋದ. ಪಶುವೇ ತಪ್ಪಿಸ್ಕೊಂಡ್ಬಿಡ್ತು ಬುದ್ಧಿಪೂರ್ವಕವಾಗಿ. ವರುಣನಿಗೆ ಸಿಟ್ಟು ಬಂತು. ನನ್ನನ್ನು ಇಲ್ಲಿ ತನಕ ನೀನು ಮೋಸಗೊಳಿಸಿದ್ದೀಯಾ ಅಂತ ಹೇಳಿದ. ಮಹೋದರ ರೋಗ ಬಂದ್ಬಿಡ್ತು. ಮಹೋದರ ರೋಗ ಅಂದರೆ ಎಂತ ಗೊತ್ತಾ, ಮೂತ್ರ ಹೋಗದೇ ಇರೋದು. ಹೊಟ್ಟ ಒಳಗಡೆ ಶೇಖರಿಸ್ಕೊಳ್ತಾರೆ, ಹೋಗಲಿಕ್ಕೆ ಚಾನ್ಸೇ ಇಲ್ಲ ಹೊರಗಡೆಗೆ ಮೂತ್ರ. ಅವಾಗೇನಾಗುತ್ತೆ, ಯಾವಾಗ ಮೂತ್ರ ಹೊರಗಡೆ ಹೋಗೋದಿಲ್ಲ ಅವಾಗ ವಿಪರೀತ ಹಿಂಸೆ, ಅದನ್ನು ಮಹೋದರ ರೋಗ ಅಂತ ಕರೀತಾರೆ. ಅದು ಕಾಡಿನಲ್ಲಿರುವ ರೋಹಿತನಿಗೆ ಗೊತ್ತಾಯಿತು, ನಮ್ಮ ಅಪ್ಪನಿಗೆ ಮಹೋದರ ರೋಗ ಬಂದಿದೆ ಅಂತ. ರೋಹಿತೋ ಗ್ರಾಮಮೇಯಾಯ ತಮಿಂದ್ರ ಪ್ರತ್ಯಷೇಧತ ಭೂಮೇ ಪರ್ಯಟನಂ ಪುಣ್ಯಂ ತೀರ್ಥಕ್ಷೇತ್ರ ನಿಷೇವಣೈ ರೋಹಿತ ಯಾದಿ ಷಟ್ಚಕ್ರ ಸೋಪ್ಯರಣ್ಯೇ ಚರತ್ಸಮಾಹ. ಅಪ್ಪನ ಮೇಲಿನ ಗೌರವದಿಂದ ನನ್ನ ಬಲಿ ಆದರೂ ಆಗಲಿ, ನಮ್ಮಪ್ಪ
ಮಹೋದರ ರೋಗದಿಂದ ಒದ್ದಾಡಬಾರದು ಅನ್ನುವ ಒಳ್ಳೆ ಅಭಿಪ್ರಾಯದಿಂದ ರೋಹಿತ ನಗರಕ್ಕೆ ಬರ್ತಾ ಇದ್ದಾಗ ಇಂದ್ರ ಬಂದ ತಡದ ಮಗು ಹೋಗಬೇಡ ಸುಮ್ಮನೆ ಬಲಿಯಾಗ್ತೀಯ ನಿನ್ನನ್ನು ಬಲಿ ಕೊಡೋದು ಇಲ್ಲ ಉದ್ದೇಶ ಯಾರಿಗೂ ನಿನ್ನನ್ನು ಬಲಿ ಕೊಡುವ ಉದ್ದೇಶ ಇಲ್ಲ ಅಂತ ಹೇಳಿದ ನೀನು ವಾಪಸ್ ಹೋಗು ಅಪ್ಪ ಇಲ್ಲಿ ಒದ್ದಾಡ್ತಾ ಇದ್ದಾನೆ ಸರಿ ಏನು ಮಾಡಲಿ ತೀರ್ಥಕ್ಷೇತ್ರ ಪರ್ಯಟನೆ ಮಾಡುವಂದ ಇಂದ್ರ ಅವನು ತೀರ್ಥಕ್ಷೇತ್ರ ಪರ್ಯಟನೆ ಮಾಡಿದ ಕೆಲವು ವರ್ಷಗಳು ಕಳೆದು ಹೋಯಿತು ಅಭ್ಯೇತ್ಯ ಅಭ್ಯೇತ್ಯ ಸ್ಥವಿರ ಏವಂ ದ್ವಿತೀಯೇ ತೃತೀಯೇ ಚತುರ್ಥೇ ಪಂಚಮೇ ತಥಾ ಒಂದು ವರ್ಷ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ ರೋಹಿತ ತನ್ನ 16ನೇ ವಯಸ್ಸಿನಲ್ಲಿ ಹೋದ ತಡದ ಇಂದ್ರ ಏ ಹೋಗಬೇಡ ಅಂತ ತನ್ನ 17ನೇ ವಯಸ್ಸಿನಲ್ಲಿ ಹೋದ ತಡದ ಹೋಗಬೇಡ ಅಂತ ಈ ರೀತಿ ಪ್ರತಿ ಸರ್ತಿ ಹೋಗ್ತಾ ಇದ್ದಾಗ ತಡಿಲಿಕ್ಕೆ ಶುರು ಮಾಡಿದ ಅಭ್ಯೇತ್ಯ ಅಭ್ಯೇತ್ಯ ಸ್ಥವಿರ ವಿಪ್ರೋ ಭೂತ್ವಾ ಹತವೃತ್ರ ಷಷ್ಠಂ ಸಂವತ್ಸರಂ ತತ್ರ ಚರಿತ್ವಾ ರೋಹಿತ ಪುರೀಂ ಈ ರೀತಿ ಸುಮಾರು ಅವನಿಗೆ 20 ವಯಸ್ಸು ರೋಹಿತನಿಗೆ ಹೋಗ್ತಾ ಇದ್ದಾಗ ತಡೆದ ಅಂತ 6 ವರ್ಷ ತಡೆದ ನೋಡಿ ಒಂದು ಹಲ್ಲು ಬಿದ್ದು ಎಲ್ಲ ಹಲ್ಲುಗಳು ಬಿದ್ದು ಹಲ್ಲುಗಳು ಹುಟ್ಟುವಾಗ ಎಷ್ಟು ವಯಸ್ಸಾದೀತು ಅದಾದ ಮೇಲೆ 6 ವರ್ಷ ಅಂತಂದ್ರೆ 20ಕ್ಕೆ ಕಡಿಮೆ ಇಲ್ಲದಷ್ಟು ವಯಸ್ಸು ಸುಮ್ಮನೆ ಹಾವು ಕಚ್ಚಿ ಸತ್ತ ಅದು ತಾಳಿ ಅವರೊಬ್ಬರಿಗೆ ಕಂಡಿತು ಅಂತ ಏನೇನೋ ಕಥೆ ಹೇಳ್ತಾರೆ ಏನಿಲ್ಲ ಅದು ಹಾಗೆ ಅದರಿಂದಾಗಿ ಅದು ಸತ್ಯವನ್ನು ಬಿಡೋದಿಲ್ಲ ಅಂತ ಅನ್ನೋದಕ್ಕೆ ಒಂದು ಕಥೆ ಹುಟ್ಟುಕೊಂಡಿರಬಹುದು ಆದರೆ ಅದು ಅಲ್ಲ ಅದು ಇರಲಿ ಆ ಎಲ್ಲ ಕಥೆಗಳನ್ನು ಬದಿಗಿಡೋಣ ಇದನ್ನು ಚಿಂತಿಸೋಣ ಏನಂತ ಹೇಳಿದ್ದು ಉಪೌರಜನ್ನ ಜೀಗರ್ತಾತ್ ಅಕ್ರೀಣಾನ್ ಮಧ್ಯಮಂ ಸುತಂ ಇಷ್ಟು ಹೊತ್ತಿಗೆ ರೋಹಿತ ಏನು ಮಾಡಿದ ರೋಹಿತನೇ ತನಗೆ ಸಮನಾದ ವಯಸ್ಸಿನ ಪಶುವನ್ನು ಹುಡುಕ್ತಾ ಹೋದ ಬಹಳ ಆಶ್ಚರ್ಯ ತನ್ನ ವಯಸ್ಸಿನ ಹುಡುಗನನ್ನು ಹುಡುಕ್ತಾ ಹೋದ ಆ ರೀತಿ ಹುಡುಕಿದಾಗ ಸಿಕ್ಕಿದ್ದು ಯಾವುದು ಗೊತ್ತಾ ಅಜೀಗರ್ತನ ಮಗ ಶುನಶೇಪ ಶುನಶೇಪ ಅಂತಂದರೆ ಕಥೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ವಿಶ್ವಾಮಿತ್ರರ ಅಕ್ಕ ವಿಶ್ವಾಮಿತ್ರರ ಅಕ್ಕ ಕೌಶಿಕಿ ಅಂತ ಅವಳು ನದಿಯಾದ್ಲು ಇವತ್ತು ಕೋಸಿ ರಿವರ್ ಅಂತ ಕರೀತಾರೆ ಅದನ್ನು ಕೌಶಿಕಿ ನದಿ ಅಂತ ಆಗಬೇಕದು ವಸ್ತುತಃ ಇರಲಿ ಆ ಕೌಶಿಕಿ ನದಿ ಅಭಿಮಾನಿನಿ ಅವಳು ಆ ಕೌಶಿಕಿ ಮದುವೆಯಾಗಿದ್ದು ಒಬ್ಬ ಬ್ರಾಹ್ಮಣನನ್ನು ಅವನ ಹೆಸರು ರುಚಿಕ ಅಲಿಯಾಸ್ ಅಜಿಗರ್ತ ಅಂತ ಆ ರುಚಿಕ ಮತ್ತು ಕೌಶಿಕಿಯರ ದಾಂಪತ್ಯದಲ್ಲಿ 3 ಜನ ಮಕ್ಕಳು ಹುಟ್ಟಿದರು ಅವರ ಹೆಸರು ತಮಾಷೆಯಾಗಿದೆ ಶುನೋಲಾಂಗೂಲ ಶುನಶೇಪ ಶುನಪುಚ್ಛ ಅಂತ ನಮಗೆ ಮೇಲ್ನೋಟಕ್ಕೇನು ಅರ್ಥ ಆಗತ್ತೆ ಗೊತ್ತಾ ಶುನೋಲಾಂಗೂಲ ಅಂತಂದರೆ ನಾಯಿ ಬಾಲ ಶುನಶೇಪ ಅಂತಂದರೆ ನಾಯಿಯ ನಟ್ಟ ನಡುವಣ ಭಾಗ ಶುನಪುಚ್ಛ ಅಂದರೆ ನಾಯಿ ಬಾಲ ಅಂತ ಲಾಂಗೂಲ ಅಂದರೂ ಬಾಯಿ ಬಾಲ ಅಂದರೂ ಒಂದೇ ಇದು ಎಂಥದ್ದಿದು ವೈದಿಕ ಋಷಿಗಳು ಈ ತರಹ ಎಲ್ಲ ಹೆಸರಿಟ್ಕೋತಾರಲ್ಲ ಅಂತ ಅನ್ಕೊಳ್ಬೇಡಿ ಮುಖ್ಯ ಪ್ರಾಣನನ್ನು ಶ್ವಾ ಅಂತ ಕರೀತಾರೆ ಯಾಕೆ ಅಂದರೆ ನಾಯಿ ರೂಪದಲ್ಲಿ ಬಂದು ಮುಖ್ಯಪ್ರಾಣ ನಾಯಿ ರೂಪದಿಂದ ಬಂದು ಮುಖ್ಯಪ್ರಾಣ ಎಲ್ಲ ಋಷಿಗಳಿಗೆ ಉಪದೇಶ ಮಾಡಿದ ಕಥೆ ಛಂದೋಗ ಉಪನಿಷತ್ತಿನಲ್ಲಿ ಬರುತ್ತೆ ಅದಾಮೋಂ ಪಿಬಾಮೋಂ ತದೇವ ವರುಣೌರಥಂ ಅಂತ ಆ ನಾಯಿ ರೂಪದ ಮುಖ್ಯಪ್ರಾಣನ ರೂಪವನ್ನು ಮನಸ್ಸಲ್ಲಿಟ್ಟುಕೊಂಡು ಶ್ವಾ ಅಂದರೆ ಮುಖ್ಯಪ್ರಾಣ ನಿರಂತರವಾಗಿ ಸಂಚಾರ ಮಾಡುವವ ನಿರಂತರವಾಗಿ ಸಂಚಾರ ಮಾಡುವ ಮುಖ್ಯಪ್ರಾಣನ ಉಪಾಸಕ ಅನ್ನುವ ಅರ್ಥದಲ್ಲಿ ಶುನಶೇಪ ಶುನೋಲಾಂಗೂಲ ಅಂತೆಲ್ಲ ಹೆಸರು ನಾವಿವತ್ತು ಅರ್ಥ ಕೆಡಿಸ್ಕೊಂಬಿಟ್ಟು ನಮ್ಮ ಅರ್ಥದಿಂದ ಅವರು ನಡೀತಾ ಇದ್ದೀವಿ ಮೊನ್ನೆ ಕೆಲವು ದಿವಸಗಳ ಹಿಂದೆ ನಮ್ಮ ಗುರುಗಳ ಒಂದು ವಿಕೃತಿ ಅಂತನ್ನುವ ಪದ ವಿಕೃತ ಕಾಮ ಅಂತನ್ನುವ ಪದ ವಿಪರೀತ ಚರ್ಚೆಗೊಳಗಾಗಿತ್ತು
ಅಶ್ವಮೇಧ ಯಾಗದ ಯಜಮಾನ ತನ್ನ ಪತ್ನಿಯನ್ನ ಕುದುರೆಯೊಟ್ಟಿಗೆ ಮಲಗಿಸುತ್ತಾನೆ ಅಂತ ಅದರ ದೊಡ್ಡ ಅಧ್ಯಾತ್ಮಾರ್ಥ ಇದೆ ಅದಕ್ಕೆ. ಅಲ್ಲಿ ವಿಕೃತ ಕಾಮ ಅಂತ ಬರೆದಿದ್ರು. ವಿಕೃತ ಕಾಮ ಅಂತ ಹೇಳಿದಾಗ ಬಹಳ ಜನ ಬಂಡಾಯ ಇದ್ದಿದ್ರು, ಅಲ್ಲಿ ವಿಕೃತ ಅಂದ್ರೆ ಕೆಟ್ಟದ್ದು ಅಂತ ಅರ್ಥ ಇಲ್ಲ. ವಿಕೃತ ಅನ್ನೋದಕ್ಕೆ ಅವತ್ತಿನ ಕಾಲದಲ್ಲಿ ಸುಮಾರು 1960ನೇ ಇಸ್ವಿನಲ್ಲಿ ವಿಕೃತ ಅಂದ್ರೆ ಕೆಟ್ಟದೇನಾಗಿರಲಿಲ್ಲ. ಪ್ರಕೃತಿ ವದ್ ವಿಕೃತಿ ಕರ್ತವ್ಯ ಅಂತ ಹೇಳಿ ವಿಕೃತ ಯಾಗ ಅಂತ ಹೇಳಿ ವೇದ ಹೇಳುತ್ತೆ, ಕೆಟ್ಟ ಯಾಗ ಅಂತ ಅರ್ಥ ಮಾಡೋದೆ. ಹಾಗೆ ಶುನಶ್ಚೇಪ ಅಂತ ಅನ್ನೋದು ಇವತ್ ಕೆಟ್ಟದು ಹಾಗ ಅರ್ಥವೇ ಅಲ್ಲ ಅದಕ್ಕೆ. ಆ ಕಾಲಕ್ಕೆ ಕೆಲವೊಂದ್ಸರ್ತಿ ಆ ಪದಕ್ಕೆ ಆ ಕಾಲಕ್ಕೆ ಸೀಮಿತವಾದ ಅರ್ಥ ಇರುತ್ತೆ, ಅದನ್ನು ನೋಡಬೇಕು ನಾವು. ಸುಮ್ಮನೆ ಆಕ್ಷೇಪ ಮಾಡೋದಲ್ಲ. ಹಾಗೆ ಇದು ಶುನಶ್ಚೇಪ ಅಂತಂದ್ರೆ ಮುಖ್ಯ ಪ್ರಾಣನ ರಹಸ್ಯೋಪಾಸಕ ಅಂತ ಅರ್ಥ. ಅವನನ್ನ ಹಣ ಕೊಟ್ಟು ಕೊಂಡ್ಕೊಂಡು ಬಂದ ಇವನು ರೋಹಿತ, ಅಪ್ಪನಿಗೆ ಕೊಟ್ಟ. ಶುನಶ್ಚೇಪಂ ಪಶುಂ ಪಿತ್ರೇ ಪ್ರದಾಯ ಸಮವಂದತ. ಅವನನ್ನು ಪುರುಷ ಮೇಧ ಯಾಗ ಮಾಡಿದ. ತತ್ತತ್ಪುರುಷ ಮೇಧೇನ ಹರಿಶ್ಚಂದ್ರೋ ಮಹಾಯಚಾ ಮುಕ್ತೋದರೋ ಯಜದ್ದೇವಾನ್ ವರುಣಾದೀನ್ ಮಹಾಕ್ರತವು. ಪುರುಷ ಮೇಧದಿಂದ ಯಾಗ ಮಾಡಿದ. ಪುರುಷ ಮೇಧ ಅಂತಂದ್ರೆ ಯಜ್ಞ ಅಂತ. ಮೇಧ್ಯ ಅಂದ್ರೆ ಗೊತ್ತಾಯ್ತಲ್ಲ ಯಜ್ಞಕ್ಕೆ ಯೋಗ್ಯವಾದದ್ದು ಅಂತ. ಈಗ ಅಮೇಧ್ಯ ಅಂದ್ರೆ ಗೊತ್ತಾಯ್ತಲ್ಲ ಯಜ್ಞಕ್ಕೆ ಯೋಗ್ಯವಲ್ಲದ್ದು ಅಂತ ಅಷ್ಟೇ ಅರ್ಥ. ಪುರುಷ ಮೇಧ ಅಂದ್ರೆ ಪುರುಷನನ್ನು ಬಲಿ ಕೊಡುವ ಯಾಗ ಅಂತ. ವಸ್ತುತಃ ಪುರುಷ ಮೇಧ ಅಂತ ಹೇಳಿದ್ರೆ ಪುರುಷನನ್ನು ಬಲಿ ಕೊಡೋದು ಅಂತಲ್ಲ, ಪುರುಷತನನ್ನು ಒಪ್ಪಿಸಿಕೊಳ್ಳೋದು ಅಂತ. ಅದರಿಂದಾಗಿ ಅಪ್ಪನಿಗೆ ಕೊಟ್ಟ. ಹರಿಶ್ಚಂದ್ರ ಮುಕ್ತೋದರ ಅಯಜತ್, ವರುಣನ ಅನುಗ್ರಹ ಆಯಿತು, ಇಲ್ಲ ಪಶು ಬಂತು ಅಂತ ಹೇಳಿ ಯಾಗ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ. ನೋಡಿ, ರೋಗ ಪರಿಹಾರ ಆಯಿತು ಹರಿಶ್ಚಂದ್ರನಿಗೆ, ಯಾಗ ಶುರು ಮಾಡಿದ. ನಮ್ಮ ಭದ್ರಾವತಿ ಹರೀಶನವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಹರಿಶ್ಚಂದ್ರನಿಗೆ ಸತ್ಯ ಹರಿಶ್ಚಂದ್ರ ಅನ್ನುವ ನಾಮಕರಣ ಈ ಕಥೆಯಿಂದ ಬಂದದ್ದೇ ಅಂತ. ಬರಲಿಲ್ಲ, ಯಾವ ಪುರಾಣದಲ್ಲಿಯೂ ಹರಿಶ್ಚಂದ್ರನಿಗೆ ಸತ್ಯ ಹರಿಶ್ಚಂದ್ರ ಅಂತ ಹೆಸರಿಲ್ಲ. ಮಾರ್ಕಂಡೇಯ ಪುರಾಣದಲ್ಲಿ ಈ ಕಥೆ ಇದೆ, ಆದರೆ ಮೂಲ ಪ್ರತಿಯನ್ನು ನೋಡಿದಾಗ ಏನು ಕಾಣಿಸ್ಲಿಲ್ಲ. ನೋಡಬೇಕು ಅದನ್ನು, ಆಚೆ ಈಚೆ ನೋಡಬೇಕು. ಆದರೆ ಹರಿಶ್ಚಂದ್ರ ಅಂತ ಹೇಳಿ ಹೆಚ್ಚಿನ ಪುರಾಣಗಳಲ್ಲಿ ಇಲ್ಲ. ಇರಲಿ, ಈಗ ಇಲ್ಲಿ ರೋಹಿತ ಚಿಕ್ಕಂದಿನಿಂದ ಹಿಡಿದು, ರೋಹಿತ ಚಿಕ್ಕ ವಯಸ್ಸಿನಿಂದ ಹಿಡಿದು ಸುಮಾರು 20 ವಯಸ್ಸಿನವರೆಗೆ ಇಲ್ಲೇ ಕಳೆದು ಹೋಯಿತು. ಈ ವಿಶ್ವಾಮಿತ್ರರ ಕಥೆಯನ್ನು ಹೇಳಬೇಕು ಅಂದರೆ ಅದೇ ವಿಶ್ವಾಮಿತ್ರ ನಕ್ಷತ್ರಿಕ ಅವರೇನೋ ಬಂದು ಎಲ್ಲ ಕೊಡು ಅಂತ ಕೇಳಿದ್ರು, ಆ ಇದು ಆನೆ ಮೇಲೆ ನಿಂತು ನಾಣ್ಯ ಚಿಮ್ಮಿದ್ರು, ಅದು ಎಲ್ಲಿ ತನಕ ಹೋಯ್ತೋ ಅಷ್ಟು ಸಂಪತ್ತು ಕೊಡಬೇಕು, ಇದೆಲ್ಲ ಯಾವ ಪುರಾಣದಲ್ಲೂ ಇಲ್ಲಪ್ಪ. ಈ ವಿಶ್ವಾಮಿತ್ರರು ಏನು ಮಾಡಿದರು, ತನ್ನ ಅಕ್ಕನ ಮಗ ಶುನಶ್ಚೇಪನಿಗೆ ಮಂತ್ರೋಪದೇಶ ಮಾಡಿದ್ರು ದಾರಿಯಲ್ಲಿ. ವಿಶ್ವಾಮಿತ್ರೋ ಭವತ್ ತಸ್ಮಿನ್ ಹೋತಾಧ್ವರ್ಯು ರಥಾತ್ಮವಾನ್ ಜಮದಗ್ನಿರಭೂತ್ ಬ್ರಹ್ಮ ವಸಿಷ್ಠೋ ಯಾಸ್ಯ ಸಾ ಮಗ. ಆ ಯಜ್ಞದಲ್ಲಿ, ಪುರುಷ ಮೇಧ ಯಜ್ಞದಲ್ಲಿ ಹೋತ, ಋಗ್ವೇದ ಪುರೋಹಿತರು ಯಾರು ಅಂದ್ರೆ ಸ್ವಯಂ ವಿಶ್ವಾಮಿತ್ರರು. ಆ ಯಜ್ಞವೇ ವಿಚಿತ್ರ. ಆತ್ಮವಾನ್ ಅಂತ ಹೇಳಿ ಒಬ್ಬ ಋಷಿ, ಅವನು ಯಜುರ್ವೇದ ಪುರೋಹಿತ ಅಧ್ವರ್ಯು. ಜಮದಗ್ನಿ ಎನ್ನುವವನು ಬ್ರಹ್ಮ. ವಸಿಷ್ಠ ಸಾಮಗಾನ ಮಾಡುವವ. ಈ ಮಹಾ ಋಷಿಗಳು 4 ಜನ ಪುರೋಹಿತರು. ಹೀಗಾಯ್ತು. ತಸ್ಮೈ ತುಷ್ಟೋ ದದಾವಿಂದ್ರ ಶಾತಕುಂಭಮಯಂ ರಥಂ ಶುನಶ್ಚೇಪಸ್ಯ ಮಾಹಾತ್ಮ್ಯಂ ಉಪರಿಷ್ಟಾತ್ ಪ್ರಚಕ್ಷತೆ. ತಸ್ಮೈ ತುಷ್ಟೋ ದದಾವಿಂದ್ರ, ಅವನಿಗೆ ಇಂದ್ರ ಸಂತುಷ್ಟನಾಗಿ ಈ ಯಾಗ ಮಾಡಿದ್ದಕ್ಕೆ ಬಂಗಾರದ ರಥವನ್ನು ಕೊಟ್ಟ. ಇನ್ನು ಶುನಶ್ಚೇಪನ ಮಾಹಾತ್ಮ್ಯವನ್ನು ಮುಂದೆ ಹೇಳ್ತೇವೆ. ಉಪರಿಷ್ಟಾತ್ ಪ್ರಚಕ್ಷತೆ. ಮನಃ ಪೃಥಿವ್ಯಾಂ ತಾಮದ್ಭಿಃ ತೇಜತಾಂಭೋ ನಿಲೇನ ತತ್
ಖೇವಾಯುಂ ಧಾರಯನ್ಸ್ತಚ್ಚ ಶಬ್ದಾದೋ ತನ್ಮಹಾತ್ಮನೀ. ಆಮೇಲೆ ಹರಿಶ್ಚಂದ್ರನು ಕೂಡ ಕಡೆಗಾಲದಲ್ಲಿ ತನ್ನ ಮನಸ್ಸನ್ನು ಭೂಮಿಯ ಅಭಿಮಾನಿ ಅವರಲ್ಲಿ ದೇವರನ್ನು ಚಿಂತಿಸಿ ಆಮೇಲೆ ತಾಂ ಅಭ್ಯಸ್ತೇಜಸ ನೀರಿನ ಒಳಗಡೆ ಇರುವ ದೇವರ ಜೊತೆಗೂಡಿ ದೇವರನ್ನು ಸಾಕ್ಷಾತ್ಕರಿಸಿಕೊಂಡು ಅಗ್ನಿಯ ಒಳಗಡೆ ಇರುವ ದೇವರ ಬಳಿ ಹೋಗಿ ಅಗ್ನಿಯ ಬಳಿ ಇರುವ ದೇವರನ್ನು ಸಾಕ್ಷಾತ್ಕರಿಸಿಕೊಂಡು ಆಕಾಶದ ಒಳಗಡೆ ಇರುವ ದೇವರ ಬಳಿಗೆ ಹೋಗಿ ಆಮೇಲೆ ವಾಯುವಿನ ಒಳಗಡೆ ಇರುವ ದೇವರ ಬಳಿಗೆ ಹೋಗಿ ಮುಖ್ಯ ಚತುರ್ಮುಖ ಬ್ರಹ್ಮದೇವರ ಒಳಗಡೆ ನೆಲೆಗೊಂಡು ಚತುರ್ಮುಖ ಬ್ರಹ್ಮದೇವರ ಒಳಗಡೆ ಇರುವ ದೇವರಲ್ಲಿ ತನ್ನ ಮನಸ್ಸನ್ನು ಇಟ್ಟು ಅಜ್ಞಾನವನ್ನು ಕಳೆದುಕೊಂಡು ಹಿತ್ವಾ ತಾಂ ಸ್ವೇನ ಭಾವೇನ ನಿರ್ವಾಣ ಸುಖ ಸಂವಿಧ ಅನಿರ್ದೇಶ್ಯ ಅಪ್ರತರ್ಕೇಣ ತಸ್ಥೌ ವಿಧ್ವಸ್ತ ಬಂಧನ. ಸತ್ಯ ಹರಿಶ್ಚಂದ್ರ ಈ ತರಹ ಗತಿಯನ್ನು ಹೊಂದಿದ, ತಸ್ಥೌ ವಿಧ್ವಸ್ತ ಬಂಧನ. ಅವನಿಗೆ ಕಾರಣ ಆಗಿದ್ದು ಯಾರು ಗೊತ್ತಾ? ವಿಶ್ವಾಮಿತ್ರರು. ವಿಶ್ವಾಮಿತ್ರೋ ಭೃಚಂ ಪ್ರೀತಃ ದದೌ ಅವಿಹತಾಂ ಗತಿಂ. ವಿಶ್ವಾಮಿತ್ರರು ಹರಿಶ್ಚಂದ್ರನ ಬಗೆಗೆ ಅತ್ಯಂತ ಪ್ರೀತಿಯನ್ನು ಹೊಂದಿ, ಯಾಕೆ ಅಂದರೆ ತನ್ನ ಅಕ್ಕನ ಮಗ ಶುನಶೇಪನ ಅರಿವಿಗೆ ಕಾರಣನಾದವ ಅಂತ. ಅದರಿಂದಾಗಿ ಅವರೇನು ಮಾಡಿದ್ರು, ಅವಿಹತಾಂ ಗತಿಂ ಅಪ್ರತಿಮವಾದ ಜ್ಞಾನವನ್ನು ಕೊಟ್ಟರು. ಆ ಜ್ಞಾನದಿಂದ ಮರಣಕಾಲದಲ್ಲಿ ಹರಿಶ್ಚಂದ್ರ ಈ ತರಹ ಚಿಂತಿಸಿ ಒಳ್ಳೆಯ ಗತಿಯನ್ನು ಹೊಂದಿದ. ವಸ್ತುತಃ ಹರಿಶ್ಚಂದ್ರ ರಾಜಸೂಯ ಯಾಗವನ್ನು ಮಾಡಿದ, ರಾಜಸೂಯ ಯಾಗ ಮಾಡಿ ಎಲ್ಲ ಕ್ಷತ್ರಿಯರಿಗಿಂತ ಎತ್ತರದ ಸ್ಥಾನ ಇಂದ್ರಲೋಕದಲ್ಲಿ ನೆಲೆಗೊಂಡಿದ್ದ. ಪಾಂಡುರಾಜ ದೇವತೋತ್ತಮನಾಗಿದ್ದರೂ ರಾಜಸೂಯ ಯಾಗ ಮಾಡದೇ ಇದ್ದದ್ದರಿಂದ ಯಮಲೋಕದಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದ. ಯಮಲೋಕದಲ್ಲಿ ಎರಡು ತರಹದ ಸ್ಥಾನವೂ ಇದೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾರದರು ಬಂದಾಗ ಹೇಳಿ ಕಳುಹಿಸಿದ ಪಾಂಡು, ಧರ್ಮರಾಜ ರಾಜಸೂಯ ಯಾಗ ಮಾಡಿದರೆ ನಾನು ಒಳ್ಳೆ ಗತಿ ಹೊಂದುತ್ತೇನೆ ಅಂತ. ಅದರಿಂದಾಗಿ ರಾಜಸೂಯ ಯಾಗದ ಸ್ವಲ್ಪ ಭಾಗ ಪಾಂಡುವಿಗೆ ಸಂದು ಅವನು ಇಂದ್ರಲೋಕಕ್ಕೆ ಹೋಗುವಂತಾಯಿತು. ಹರಿಶ್ಚಂದ್ರನ ಮಹತ್ವ ಅದು. ಅಂದರೆ ಹರಿಶ್ಚಂದ್ರ ಕ್ಷತ್ರಿಯನಾಗಿದ್ದು ರಾಜಸೂಯ ಯಾಗ ಮಾಡಿ ತನ್ನ ಸಮಾನರಾದ ಎಲ್ಲ ಕ್ಷತ್ರಿಯರೂ ಯಮಲೋಕದಲ್ಲಿರುವಾಗ ಇವನೇನು ಮಾಡಿದ, ಇಂದ್ರಲೋಕದಲ್ಲಿ ಇವನೊಬ್ಬನೇ ಇದ್ದ. ಅಂದರೆ ಎಲ್ಲ ಕ್ಷತ್ರಿಯರಿಗಿಂತ ಮಿಗಿಲಾದ ಗತಿ ಹರಿಶ್ಚಂದ್ರನದ್ದು. ಆ ಎಲ್ಲ ಸೌಭಾಗ್ಯ ಹರಿಶ್ಚಂದ್ರನಿಗೆ ಸಿಕ್ಕಿದ್ದು ವಿಶ್ವಾಮಿತ್ರರಿಂದ. ಕಥೆ ಅದು ಹೇಗೆ ಬಂದಿದೆ, ಯಾಕೆ ಬಂದಿದೆ, ಅದು ಆ ಕಥೆಯ ಚಿಂತನೆಗಳೇನು, ಅದು ನಮಗಿನ್ನೂ ಸ್ಪಷ್ಟ ಆಗಿಲ್ಲ. ಸುಮಾರು 90% ಆ ತರಹದ ಕಥೆ ಇಲ್ಲ. ಅಂದರೆ ಆ ಇದು ಹರಿಶ್ಚಂದ್ರ ಸ್ಮಶಾನ ಕಾಯ್ದ ಅವೆಲ್ಲ ಹೇಳ್ತಾರಲ್ಲ, ಮಸಣ ಕಾಯ್ದ, ಅವನ ಹೆಂಡತಿಯನ್ನು ನೋಡಿದ, ಆಮೇಲೆ ಸಾಲ ತೀರಿಸ್ಲಿಕ್ಕೆ ಯಾರ ಹತ್ರನೋ ದುಡಿತಾ ಇದ್ದ, ಆ ಕಥೆ ಅಷ್ಟೊಂದು ಸಂಗತವಾಗಿಲ್ಲ, ಪೂರ್ವಾಪರ ವಿರುದ್ಧವಾಗಿ ಇದೆ, ಅತ್ಯಂತ ಅಸಂಗತವಾಗಿ ಇದೆ. ಮತ್ತು ಹಿಂದಿನವರೆಲ್ಲ ಆ ತರಹದ ಕಥೆಯೇ ಇರ್ತಿರಲಿಲ್ಲ. ಇಲ್ಲಿ ಏನೋ ಹೇಳ್ಕೊಂಡು ಹೋಗಿದ್ದಾರೆ. ಇದು ಹರಿಶ್ಚಂದ್ರನ ವೈಭವ, ತ್ರಿಶಂಕುವಿನ ಮಗ ಹರಿಶ್ಚಂದ್ರನ ವೈಭವ. ಇತಿ ಶ್ರೀಮದ್ಭಾಗವತೆ ನವಮಸ್ಕಂಧೆ ಸಪ್ತಮೋಧ್ಯಾಯ. ಶ್ರೀ ಶುಕವಾಚ. ಇಲ್ಲಿ ಕಥೆ ಅಬ್ರುಪ್ಟಾಗಿ ಎಂಡಾಯಿತು, ಶುನಶೇಪನ ಬಗ್ಗೆ ಹೇಳಲಿಲ್ಲ. ಆದರೆ ಅದಕ್ಕೇನೆ ವೇದವ್ಯಾಸರು ಹೇಳಿದ್ರು, ಶುನಶೇಪಸ್ಯ ಮಹಾತ್ಮ್ಯ ಉಪರಿಷ್ಟಾತ್ ಪ್ರಚಕ್ಷತೆ. ಶುನಶೇಪನ ಕಥೆ ಮುಂದೆ ಹೇಳ್ತೇವೆ ಅಂತ. ವೇದದಲ್ಲಿಯೂ ಹೀಗೆ ಬರುತ್ತೆ, ವೇದವನ್ನು ಎಡಿಟ್ ಮಾಡುವಾಗಲೂ ವೇದವ್ಯಾಸರು ಹೀಗೆ ಮಾಡಿದ್ದಾರೆ. ಇನ್ನೂ
ನಮ್ಮ ರಮಾ ಕನಕಗಿರಿ ಅನ್ನೋರ ಪ್ರಶ್ನೆ, ಕೌಶಿಕಿ ಹಾಗೂ ಜಮದಗ್ನ ತಾಯಿ ಸತ್ಯವತಿ ಒಬ್ಬರೇನಾ ಅಂತ ಇಲ್ಲ, ಅದು ನಂತರ ಮುಂದೆ ಬರುತ್ತೆ, ಅಲ್ಲಿ ನೋಡುವ. ಹರಿತೋ ರೋಹಿತಾದಾಸೀತ್ ಚಂಪಸ್ತಸ್ಮಾದ್ ವಿನಿರ್ಮಿತ ಚಂಪಾಪುರಿ ಸುದೇವೋತೋ ವಿಜಯೋ ಯಶ್ಚ ಚಾತ್ಮಜಃ. ರೋಹಿತನ ಮಗ ಹರಿತ, ಹರಿತನ ಮಗ ಚಂಪ, ಚಂಪನಿಂದ ನಿರ್ಮಿತವಾದದ್ದು ಚಂಪಾ ಅಂತ. ಚಂಪ ಅನ್ನುವ ಹೆಸರಿನ ಗಂಡು, ಆ ಚಂಪನೆಂಬುವನಿಂದ ನಿರ್ಮಿತವಾದ ಪಟ್ಟಣ ಚಂಪಾಪುರಿ. ಆ ಚಂಪ ಅಂತ ಇದ್ನಲ್ಲ, ಆ ಚಂಪನಿಂದ ನಿರ್ಮಿತವಾದದ್ದು ಸುದೇವ, ಸುದೇವನ ಮಗ ವಿಜಯ. ಭರುಕಸ್ತತ್ಸುತಸ್ತಸ್ಮಾತ್ ವೃಕಸ್ತಸ್ಯಾಪಿ ಬಾಹುಕಃ. ಆ ಭರುಕನ ವಿಜಯನ ಮಗ ಭರುಕ, ಭರುಕನ ಮಗ ವೃಕ, ವೃಕನ ಮಗ ಬಾಹುಕ. ಈ ಬಾಹುಕ ಅನ್ನುವವನ ಹೆಸರನ್ನು ನೆನಪಿಟ್ಕೊಳ್ಳಿ. ಈ ಬಾಹುಕ ಇದ್ದಾನಲ್ಲ, ಅವನು ಅತ್ಯಂತ ಅಸಮರ್ಥನಾದ ರಾಜ, ಇನ್ಕೇಪಬಲ್ ಟು ದ ಕೋರ್. ಅವನು ಅತ್ಯಂತ ಅಸಮರ್ಥ, ಶತ್ರುಗಳು ಬಂದು ದಾಳಿ ಮಾಡಿದಾಗ ಸುರಂಗದ ಮೂಲಕ ತಪ್ಪಿಸಿಕೊಂಡ, ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇರಲಿಲ್ಲ ಅವನು. ಸೋರಿ ಬಿರಹೃತ ರಾಜ್ಯಸ್ತು ಸಭಾರ್ಯೋ ವನಮಾವ್ರಜತ್. ಈ ಚಿಕ್ಕವೀರ ರಾಜೇಂದ್ರನ ತರಹ ಅತ್ಯಂತ ಅಸಮರ್ಥ ರಾಜ, ಮಡಿಕೇರಿಯಲ್ಲಿ ಆಳಿದ ರಾಜವಂಶಗಳಲ್ಲಿ ಕಡೇ ಎದ್ದು ಅವನು 14 ವರ್ಷ ರಾಜ್ಯಭಾರ ಮಾಡಿದ, ಆ ತರಹದ ಅಸಮರ್ಥ ರಾಜ ಬಾಹುಕ. ಆ ಬಾಹುಕ ಶತ್ರುಗಳು ಬಂದು ಆಕ್ರಮಣ ಮಾಡಿದಾಗ ಸುರಂಗದ ಮೂಲಕ ತಪ್ಪಿಸಿಕೊಂಡ. ಅವನಿಗೆ ಹಲವಾರು ಜನ ಹೆಣ್ಣು ಮಕ್ಕಳಿದ್ದರು, ಅಯ್ಯೋ ಹೆಂಡತಿಯರಿದ್ದರು. ವೃದ್ಧಂ ತಂ ಪಂಚತಾಂ ಪ್ರಾಪ್ತಂ ಮಹಿಷ್ಯನು ಮರಿಷ್ಯತಿ ಔರ್ವೇಣ ಜಾನತಾತ್ಮಾನಂ ಪ್ರಜಾವಂತಂ ನಿವಾರಿತಾಂ. ವೃದ್ಧನಾಗಿದ್ದಾನೆ, ಸತ್ತು ಹೋದ. ಅವನು ಸತ್ತು ಹೋದ ಮೇಲೆ ಅವನ ಪಟ್ಟದ ರಾಣಿ ಆತ್ಮಹತ್ಯೆ ಅಂದರೆ ಸಹಗಮನ ಮಾಡಬೇಕು ಅಂತಂದಾಗ ಔರ್ವ ತಡೆದ. ಆಜ್ಞಾಯಾಶ್ಚೈ ಸಪತ್ನೀಭಿಃ ಗರೋ ದತ್ತೋತ್ರ ಸಾಹತಃ ಸಹತೇನೈವ ಸಂಜಾತಃ ಸಗರಾಕ್ಷೋ ಮಹಾತಪಃ. ಅವಳ ಉಳಿದ ಸವತಿಯರು, ಹಲವಾರು ಜನ ಹೆಂಡತಿಯರಿದ್ದರು ಅಂತ ನಾನು ಹೇಳಿದ್ದೆ, ಇವನು ಸತ್ತೋಗಿದ್ದಾನೆ ಬಾಹುಕ. ಒಬ್ಬಳಿಗೆ ಅವಳು ಗರ್ಭಿಣಿ ಮಹಿಷಿ, ಅವಳಿಗೆ ವಿಷ ಕೊಟ್ಟರು ಸವತಿಯರೆಲ್ಲ. ಅವಳಿಗೆ ಗೊತ್ತಿಲ್ಲ ವಿಷ ತಿಂದ್ಲು. ಆದರೆ ಔರ್ವನ ಅನುಗ್ರಹದಿಂದ ಅವಳಿಗೇನೂ ಆಗಲಿಲ್ಲ. ವಿಷದ ಜೊತೆಗೆ ಆ ಮಗು ಹುಟ್ಟಿತು, ಅದಕ್ಕೆ ಸಗರ, ಗರ ಅಂದರೆ ವಿಷ. ಆ ವಿಷದ ಜೊತೆಗೆ ಹುಟ್ಟಿದ, ಅದರಿಂದಾಗಿ ಅವನ ಹೆಸರು ಸಗರ. ಅವನು ಔರ್ವರ ಅನುಗ್ರಹದಿಂದ ಚಕ್ರವರ್ತಿ ಆಗೋದ. ಸಗರಶ್ಚಕ್ರವರ್ತ್ಯಾಸೀತ್ ಸಾಗರೋ ಯತ್ ಸುತೈ ಕೃತ. ಸಗರ ಚಕ್ರವರ್ತಿಯಾದ, ಅವನ ಮಕ್ಕಳು ಮಾಡಿದ್ದರಿಂದ ದೊಡ್ಡ ಜಾಗವನ್ನು ಅಗೆದು ನೀರಿಗೆ ಅವಕಾಶ ಮಾಡಿಕೊಟ್ಟದ್ರಿಂದ ಕಡಲನ್ನು ಸಾಗರ ಅಂತ ಕರೀತಾರೆ. ಸಗರನಿಂದ ನಿರ್ಮಿತವಾದದ್ದು ಸಾಗರ. ಅದಕ್ಕೆ ಬಹಳ ಅರ್ಥ ಉಂಟು ಸಾಗರ ಅನ್ನೋದಕ್ಕೆ. ಎಸ್ ತಾಳ ಜಂಘಾನ್ಯವನಾನ್ ಶಖಾನ್ ಹಯ ಹಯ ಬರ್ಬರಾನ್. ಅವನು ತಾಳಜಂಘರನ್ನ, ಯವನರು, ಶಕರು, ಹಯಹಯರು, ಬರ್ಬರರು ಅವರೆಲ್ಲರನ್ನ ಸೋಲಿಸಿದ. ನಾವಧೀತ್ ಗುರುವಾಕ್ಯೇನ ಚಕ್ರೇ ವಿಕೃತವೇಷಿಣ. ಕೊಲ್ಲಲಿಲ್ಲ ಗುರುಗಳ ಮಾತಿನಂತೆ, ಅವರನ್ನು ವಿಕೃತ ವೇಷವುಳ್ಳವರನ್ನಾಗಿ ಮಾಡಿದ. ಮುಂಡಾನ್ ಶ್ಮಶ್ರುಧರಾನ್ ಕಾಂಶ್ಚಿತ್ ಮುಕ್ತ ಕೇಶಾರ್ಧ ಮುಂಡಿತಾನ್. ಕೆಲವರು ತಲೆಬೋಳಿಸುವಂತೆ ಮಾಡಿದ, ಕೆಲವರು ತಲೆಬೋಳಿಸಿ ಗಡ್ಡವನ್ನು ಮಾತ್ರ ಬಿಡುವಂತೆ ಮಾಡಿದ, ಮೀಸೆಯನ್ನು ತೆಗೆದ. ಕೇಚಿನ್ ಮುಕ್ತ ಕೇಶಾರ್ಧ ಮುಂಡಿತಾನ್. ಕೆಲವರು ಕೂದಲನ್ನು ಪೂರ್ತಿ ಬಿಡಬೇಕು, ಬಿಟ್ಕೊಂಡೇ ಇರಬೇಕು, ಕೆಲವರು ಅರ್ಧ ಮುಂಡನ ಮಾಡಿಕೊಂಡಿರಬೇಕು. ಅನಂತರ ವಾಸ ಕಾಂಶ್ಚಿತ್ ಅಬಹಿರ್ವಾಸ ಸೋಪರಾನ್. ಒಳ ಉಡುಪನ್ನು ಧರಿಸಬಾರದು ಕೆಲವರಿಗೆ ಅಂತಂದ. ಕೆಲವೊಬ್ಬರು ಹೊರ ಉಡುಪಿನ ಮೇಲೆ ಒಳ ಉಡುಪನ್ನು ಹಾಕಬೇಕು ಅಂತ ಹೇಳಿದ. ಕೇಳಿದ ಕೂಡಲೇ ಸೂಪರ್ ಮ್ಯಾನ್ ನೆನಪು ಬರುತ್ತೋ ಇಲ್ವೋ, ಏನು ಮಾಡೋಣ ಹೇಳಿ.
ಸಗರ ಅವತ್ತು ನೀವೆಲ್ಲ ವೇದ ಬಾಹ್ಯರು ಅಂತ ಹೇಳಿ ಜನ ಗುರುತಿಟ್ಕೊಳ್ಬೇಕು ಅಂತ ಹೇಳಿ ಈ ತರಹದ ವೇಷವನ್ನ ಅವ್ರಿಗೆ ನಿರ್ಬಂಧಿಸಿದ, ಮಾಡಬೇಕು ಅದನ್ನ ಅಂತ. ಸೋಶ್ವಮೇಧೈರಯಜತ ಸರ್ವಮೇಧ ಸುರಾತ್ಮಕಂ, ಈ ತರಹ ಅವರೆಲ್ಲರನ್ನೂ ಉಳಿಸಿದ. ಅವ್ರು ಹೇಳಿದ್ರು ಮುಂದೆ ಬೇರೆ ಬೇರೆ ಯುಗ ಬರತ್ತಪ್ಪ, ಆ ಯುಗಕ್ಕೆ ಪೂರ್ವಭಾವಿಯಾಗಿ ಇಂತಹ ಮುಠಾಡ್ರೆಲ್ಲ ಇರಬೇಕು, ಅವರನ್ನು ಹೀಗೆ ಉಳಿಸು ಅಂತ ಅವರು ವಿಕೃತ ವೇಷರಾಗಿ ಬಂದರು. ಈ ತರಹದ ಸಗರ ಚಕ್ರವರ್ತಿ ಬೇಕಾಷ್ಟು ಅಶ್ವಮೇಧ ಯಾಗಗಳನ್ನು ಮಾಡಿದ. ಔರ್ವೋಪದಿಷ್ಟ ಯೋಗೇನ ಹರಿಮಾತ್ಮಾನಮೀಶ್ವರಂ ತಸ್ಯೋತ್ಸೃಷ್ಟಂ ಪಶುಂ ಯಜ್ಞೆ ಜಹಾರಾಶ್ವಂ ಪುರಂದರ. ಇದಕ್ಕೆ ಸಂದೀಪ್ ಅವ್ರ ಪ್ರಶ್ನೆ, ಹೀಗೆ ಯಾಕೆ ಮಾಡಿದ್ದು, ಅವ್ರನ್ನೆಲ್ಲ ಯಾಕೆ ಬಹಿಷ್ಕಾರ ಹಾಕಿದ್ದು? ಬಹಿಷ್ಕಾರ ಹಾಕಿದ್ದು ಅಂದರೆ ಅವರೆಲ್ಲ ವೇದ ವಿರುದ್ಧವಾಗಿ ನಡೀತಾ ಇದ್ರು, ವೇದಕ್ಕೆ ಅನುಗುಣವಾಗಿ ನಡೀತಾ ಇರಲಿಲ್ಲ. ಅವರು ಅವೈದಿಕರು ಅಂತ ಗೊತ್ತಾಗಬೇಕಾದ್ರೆ ಹೊರಗಡೆ ಒಂದು ಅಪಿಯರೆನ್ಸ್ ಇರಬೇಕು, ಆ ಅಪಿಯರೆನ್ಸನ್ನು ಅವನು ಆ ರೀತಿ ಮಾಡಿದ ಅಷ್ಟೇ, ಇನ್ನೇನಿಲ್ಲ. ಯಾಕೆಂದರೆ ನಮ್ಮ ಒಳಗಣ ಭಾವವನ್ನು ತೋರಿಸುವಂಥದ್ದು ಕೆಲವೊಮ್ಮೆ ವೇಷ ಆಗತ್ತೆ, ಆ ವೇಷ ಕೆಲವೊಮ್ಮೆ ಅಪಾರ್ಥ ಆಗತ್ತೆ, ಅದು ಬೇರೆ. ಇವಾಗ ನೋಡಿದ ಕೂಡಲೇ ಇವನು ಈ ವೇದ ಅಂತ ಗೊತ್ತಾಗಬೇಕು ಅಂತ ಹೇಳಿ ಶಿಖೆಯನ್ನು ಬಿಡ್ತಾ ಇದ್ದದ್ದು, ಗೋಪುಚ್ಛದಷ್ಟು ಶಿಖೆ ಇದ್ದರೆ ಋಗ್ವೇದ, ಇದು ಗೃಹ ಸೂತ್ರಗಳಲ್ಲೆಲ್ಲ ಉಂಟು. ಇಷ್ಟು ಮಾತ್ರ ತೆಗೆದು ಪೂರ್ತಿಯಾಗಿ ಶಿಖೆ ಬಿಟ್ಟರೆ ಅದು ಯಜುರ್ವೇದದವರು, ಪೂರ್ತಿ ಸೂಡಿ ಬಿಟ್ಟರೆ ಅವರು ಸಾಮಗರು, ಆಮೇಲೆ ಪೂರ್ತಿ ಬೋಳಿಸಿದರೆ ಅವರು ಅಥರ್ವ ವೇದದವರು. ನೋಡಿದ ಕೂಡಲೇ ಈಗ ಹೇಳ್ತಾರಲ್ಲ, ಅವರು ಒಂದು ವೇದ ಓದಿರಲ್ಲ, ವೇದದ ಅರ್ಥ ಗೊತ್ತಿರಲ್ಲ, ಆದರೂ ಬಿಟ್ಟಿದ್ದಾರೆ ಅಂದರೆ ವೇಷ ಅನ್ನೋದು ಕೆಲವೊಮ್ಮೆ ಅಪಾರ್ಥ ಆಗುತ್ತೆ, ಕೆಲವೊಮ್ಮೆ ನಮ್ಮ ಹೊರಗಡೆಯ ಅಪಿಯರೆನ್ಸು ನಾವೇನು ಅನ್ನೋದನ್ನು ಹೇಳುತ್ತೆ. ಕೆಲವೊಮ್ಮೆ ಹೇಳಲ್ಲ, ಹೇಳಬೇಕು ಅಂತಿಲ್ಲ, ಅವ್ರಿಗೆ ಗೊತ್ತಿರಲ್ಲ ನಾವು ಯಾಕೆ ಈ ವೇಷ ಧರಿಸಿರ್ಬೇಕು ಅನ್ನೋದು ಗೊತ್ತಿರಲ್ಲ, ಹಾಗಾಗಿಬಿಡತ್ತೆ. ಆದರೆ ಅವತ್ತಿನ ಕಾಲದಲ್ಲಿ ಈ ವೇಷ ತೊಟ್ಟವರು ಈ ತರಹ ಇರ್ತಾರೆ ಅಂತ, ಆ ಇವರು ವೇದ ಬಾಹ್ಯರು ಅಂತ ಗೊತ್ತಾಗಲಿಕ್ಕಾಗಿ ಆ ರೀತಿ ಮಾಡಿದ್ದು. ಇನ್ನು ಹರೀಶ್ ಅವರ ಪ್ರಶ್ನೆಗೆ ಮುಂದೆ ಹೇಳುವ ಉತ್ತರ ಬರುತ್ತೆ. ಔರ್ವೋಪದಿಷ್ಟ ಯೋಗೇನ ಹರಿಮಾತ್ಮಾನಮೀಶ್ವರಂ ತಸ್ಯೋತ್ಸೃಷ್ಟಂ ಪಶುಂ ಯಜ್ಞೆ ಜಹಾರಾಶ್ವಂ ಪುರಂದರ. ಅವರವರು ಹೇಳಿದ ದಾರಿಯಂತೆ ಅಶ್ವಮೇಧಗಳಿಂದ ದೇವರನ್ನು ಪೂಜಿಸಿದ. ಒಂದು ಅಶ್ವಮೇಧ ಯಾಗ ಮಾಡುವಾಗ ಆ ಪಶುವನ್ನ ಇಂದ್ರ ಅಪಹರಿಸಿಕೊಂಡು ಹೋದ. ಸುಮತ್ಯಾ ಸ್ತನಯಾ ದೃಪ್ತಃ ಪಿತುರಾದೇಶ ಕಾರಿಣಃ ಹಯಮನ್ವೇಷಮಾಣಾಸ್ತೆ ಸಮಂತಾನ್ ನೆಖನನ್ ಮಹೀಂ. ಆ ಸಗರನಿಗೆ ಇಬ್ಬರು ಹೆಂಡಿಯರು, ಸುಮತಿ ಮತ್ತು ಕೇಶಿನಿ ಅಂತ. ಆ ಕೇಶಿನಿಗೆ ಒಬ್ಬನೇ ಮಗ ಅಸಮಂಜಸ. ಅಸಮಂಜಸ ಅಂದರೆ ಅವನು ಸರಿ ಇಲ್ಲ, ಅವನ ಹೆಸರೇ ಸರಿ ಇಲ್ಲದವನು ಬಿದ್ದೋಯ್ತು, ಅದೇ ಸರಿ ಇಲ್ಲದೇ ಇರೋನಿದಾನಲ್ಲ ಹಾಗೆ ಹಂಗೆ ಮಾತನಾಡ್ತಾ ಇದ್ರು. ಸುಮತಿ ಅಂತ ಹೇಳಿ, ಆ ಸುಮತಿ ಇದ್ದಾಳಲ್ಲ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಗರುಡನ ತಂಗಿ ಅವಳು. ಅವಳಿಗೆ 60,000 ಜನ ಮಕ್ಕಳಿದ್ರು, ಅದು ಋಷಿ ಆಪ್ಷನ್ ಕೊಟ್ಟ ಈ ಅವರಿಬ್ಬರಿಗೆ, ಆ ಇಬ್ಬರು ಹೆಂಡಿರಿಗೆ ಋಷಿ ಆಪ್ಷನ್ ಕೊಟ್ಟ ಎಷ್ಟು ಜನ ಮಕ್ಕಳು ಬೇಕು. ಒಬ್ಬರಲ್ಲಿ 60,000 ಜನ ಮಕ್ಕಳು ಹುಟ್ಟುತ್ತಾರೆ, ಇನ್ನೊಬ್ಬರಲ್ಲಿ ಒಬ್ಬನೇ ಮಗ ಹುಟ್ಟುತ್ತಾನೆ. ಆದರೆ 60,000 ಜನ ಮಕ್ಕಳು ಹುಟ್ಟುತ್ತಾರಲ್ಲ ಅವ್ರ ವಂಶ ಬೆಳೆಯೋಲ್ಲ, ಒಬ್ಬನೇ ಮಗ ಹುಟ್ಟುತ್ತಾನಲ್ಲ ಅವನು ವಂಶವನ್ನು ಬೆಳೆಸ್ತಾನೆ. ಆವಾಗ ಸುಮತಿ ಏನು ಕೇಳಲು ಗೊತ್ತಾ, 60,000 ಜನ ಮಕ್ಕಳನ್ನು ಹೆರುವ ಥ್ರಿಲ್ಲು ಅದೇ ಇರಲಿ, ವಂಶ ಮುಂದುವರೆದುಕೊಂಡು ಹೋಗೋ ಮಗನನ್ನು ಅಡಿಯುವಂಥದ್ದು ಅವಳೇ ತಗೊಳ್ಳಿ ಅಂತಂದುಬಿಟ್ಲು. ಅದು ಬೇರೆ ಪುರಾಣಾಂತರಗಳಲ್ಲಿ ಬಂದದ್ದು. ಹಾಗಾಗಿ ಸುಮತಿಗೆ 60,000 ಜನ ಮಕ್ಕಳು, ಅದು ಒಂದು ಗರ್ಭ ತುಂಬ ಅಂದರೆ ಒಂದು ಮಾಂಸಪಿಂಡ ಹುಟ್ಟಿತು, ಆ ಮಾಂಸಪಿಂಡದಿಂದ 60,000 ತುಂಡುಗಳನ್ನು ತೆಗೆದು ಜೇನುತುಪ್ಪ ತುಂಬಿದ ಮಡಿಕೆಯಲ್ಲಿ ಹಾಕ್ತಾ ಹೋದರು, 60,000 ಜನ ಮಕ್ಕಳು ಹುಟ್ಟುಬಿಟ್ರು. ಆಯ್ತಾ, ಆ ತರಹ ಆಗಿ ಹೋಯ್ತು ಕೊಟ್ಟೆ ಅವರ. ಆ 60,000 ಜನ
ವಿಪರೀತ ಲೋಕಹಿಂಸಕರಾಗಿ ಹೋಗಿದ್ರು. ಅವರು ಯಾವಾಗಾದರೂ ಹೋದ್ರೋ ಅನ್ನುವಂತೆ ಆಗೋಗಿತ್ತು. ಅವರನ್ನ ಕಳಿಸಬೇಕು ಅಂತ ಹೇಳಿ ಈ ಲೋಕದಿಂದ ಇಂದ್ರ ಏನು ಮಾಡಿದ, ಕುದುರೆಯನ್ನು ತೆಗೆದುಕೊಂಡು ಕಪಿಲನ ಹತ್ರ ಬಿಟ್ಟ. ಇವರೇನು ಮಾಡಿದ್ರು, 60,000 ಜನ ಸಗರನ ಮಕ್ಕಳು ಎಲ್ಲ ಕಡೆ ಅಗಿತಾ ಸಿಕ್ಕವ್ರನ್ನ ಹೊಡಿತಾ ಚುಚ್ಚುತ್ತಾ ಕೊಚ್ಚುತ್ತಾ ಹಿಂಸಾವಿಹಾರರಾಗಿ ಹೋಗಿದ್ರು. ಪ್ರಾಗುದೀಚೀಂ ದಿಶಂ ದಿಶಿ ಹಯಂ ದದೃಶು ಕಪಿಲಾಂತಿಕೆ ಯೇಷವಾಜಿ ಹರಶ್ಚೋರ ಆಸ್ತೆ ಮೀಲಿತ ಲೋಚನ. ಕಪಿಲನಾಮಕ ಭಗವಂತನ ಪಕ್ಕದಲ್ಲಿ ಕುದುರೆ ಇದೆ, ಕಪಿಲನಾಮಕ ಪರಮಾತ್ಮ ಕಣ್ಗಳನ್ನು ಮುಚ್ಚಿ ಕುಳಿತಿದ್ದಾನೆ. ಅದನ್ನು ಅವ್ರು ನೋಡಿದ್ರು, ನೋಡಿ ಕಳ್ಳ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ, ತನ್ನ ತಪ್ಪು ಗೊತ್ತಾಗಬಾರದು ಅಂತ ಅವರು ಭಾವಿಸಿದ್ರು. ಯಾಕೆಂದರೆ ಆ ತರಹ ಹಿಂಸಾವಿಹಾರರಿಗೆ ಅವರು ತಪ್ಪನ್ನು ಹುಡುಕಿ ಆಮೇಲೆ ಹಿಂಸೆ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಹನ್ಯತಾಂ ಹನ್ಯತಾಂ ಪಾಪ ಇತಿ ಷಷ್ಠಿ ಸಹಸ್ರಿಣ ಉದಾಯುಧ ಅಭಿಯಯು ಉನ್ಮಿಮೇಷ ತದಾ ಮುನಿ. 60,000 ಜನ ಏ ಈ ಕಳ್ಳನನ್ನು ಕೊಲ್ಲಿ ಕೊಲ್ಲಿ ಅಂತ ಹೇಳಿ ಆಯುಧಗಳನ್ನು ಎತ್ತಿ ಓಡ್ತಾ ಇರುವಾಗ ಕಪಿಲನಾಮಕ ಪರಮಾತ್ಮ ಕಣ್ಣು ತೆಗೆದ ಅಷ್ಟೇ. ಸ್ವಶರೀರಾಗ್ನಿನಾಥಾವನ್ ಮಹೇಂದ್ರ ಹೃತಚೇತತಃ ಮಹದ್ವ್ಯತಿಕ್ರಮ ಹತ ಭಸ್ಮಸಾದ ಭವನ್ ಕ್ಷಣಾತ್. ಷಷ್ಠಿ ಸಹಸ್ರಿಣ 60,000 ಜನ ತಮ್ಮ ಒಳಗಡೆಯೇ ಬೆಂಕಿ ಹೊತ್ತಿಕೊಂಡು ಸತ್ತು ಹೋದರು. ಅಲ್ಲಿ ಏನಿದೆ, ಸ್ವಶರೀರಾಗ್ನಿನ ತಾವತ್ ಅಂತ ಇದೆ, ಅವರ ದೇಹದ ಒಳಗಡೆಯೇ ಬೆಂಕಿ ಹೊತ್ತಿಕೊಂಡಿತ್ತು ಅಂತ. ಸ್ವಶರೀರಾಗ್ನಿನ ನಾವು ವಾಲ್ಮೀಕಿ ರಾಮಾಯಣದಲ್ಲಿ, ಸಂಗ್ರಹ ರಾಮಾಯಣದಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ ಕಪಿಲನ ಕಣ್ಣು ಬೆಂಕಿಯನ್ನು ಹುಟ್ಟಿಸಿತು, ಕಪಿಲನ ಕಣ್ಣಿನಿಂದ ಹೊರಟ ಬೆಂಕಿ ಸುಟ್ಟಿತು ಅಂತ ಅಲ್ಲಿ ನೋಡ್ತೇವೆ. ಇಲ್ಲಿ ಹೇಳೋದು ಸ್ವಶರೀರ ಅಗ್ನಿನ ತಾವತ್ ಮಹೇಂದ್ರ ಹೃತವೃತ ಸಹ ಅಂತ. ಮಹೇಂದ್ರ ಹೃತ ಚೇತ ಸಹ ಇಲ್ಲಿ ಹೇಳೋದು ಮಹೇಂದ್ರ ಅವರ ಮನಸ್ಸಿಗೆ ಮೋಡಿ ಕವಿಯಿಸಿದ್ದ, ಅದರಿಂದಾಗಿ ಅವರ ದೇಹದಲ್ಲೇ ಬೆಂಕಿ ಹೊತ್ತಿಕೊಂಡಿತು ಅಂತ. ಏನಿದು, ಒಂದು ಪುರಾಣದಲ್ಲಿ ಕಪಿಲನ ಕಣ್ಣ ಬೆಂಕಿ ಅಂತಾರೆ, ಇಲ್ಲಿ ಅಲ್ಲೇ ಹತ್ತಿಕೊಂಡಿತು ಅಂತಾರೆ. ಏನು ಚಿಂತನೆ ಮಾಡೋದು ನೋಡಿ, ಇದು ಒಂದು ಉಪನಿಷತ್ತಿಗೆ ನಮ್ಮನ್ನು ಒಯ್ಯತ್ತೆ. ನ್ಯಮೀಮಿಷದ ಇತಿ ವಿದ್ಯುತೋ ವ್ಯದ್ಯುತದ ಇತಿ ಅಂತ ಹೇಳಿ ತಲವಕಾರ ಉಪನಿಷತ್ತಿನಲ್ಲಿ. ಮಿಂಚನ್ನು ಬೆಳಗಿಸುವವನು ಯಾರು, ಅವನೇ ಕಣ್ಣಿನಲ್ಲಿರುವವನು. ಮಿಂಚನ್ನು ಬೆಳಗಿಸುವವ ಮತ್ತೆ ಕಣ್ಣಿನ ಒಳಗಡೆ ಇರುವವ ಕಪಿಲ ಅಂತ ಹೇಳ್ತಾನೆ. ಅಂದ್ರೆ ಎರಡೂ ಕರೆಕ್ಟ್, ಕಪಿಲನ ಕಣ್ಣ ಬೆಂಕಿ ಅನ್ನೋದು ಕರೆಕ್ಟು, ಅವರ ದೇಹದಲ್ಲೇ ಹೊತ್ತಿಕೊಂಡ ಬೆಂಕಿ ಅನ್ನೋದು ಕರೆಕ್ಟೇ, ದೇವರ ಲೀಲೆ ಅದು. ಹೀಗಾಗಿ ಕಪಿಲ ಕಣ್ಣು ತೆರೆದಾಗ ಅವರ ದೇಹದ ಒಳಗಡೆಯೇ ಬೆಂಕಿ ಹೊತ್ತಿಕೊಂಡಿತು, ಅವರಿಗೆ ವಿವೇಕ ಇರಲಿಲ್ಲ. ಮಹೇಂದ್ರ ಹೃತ ಚೇತ ಸಹ, ಇಂದ್ರನ ಅನುಗ್ರಹ ಇರಲಿಲ್ಲ, ಅದರಿಂದಾಗಿ ಅವರು ಕಪಿಲನನ್ನೇ ಎದುರು ಹಾಕಿಕೊಂಡ್ರು. ಯಜ್ಞ ಮಾಡುವ ಬಯಕೆ ಕೊಡೋದು ಇಂದ್ರ, ಅವರಪ್ಪನಿಗೆ ಆ ಇಂದ್ರನೇ ಯಜ್ಞ ಮಾಡುವ ಬಯಕೆಯನ್ನು ಕೊಟ್ಟಿದ್ದ. ಅದೇ ಇಂದ್ರ ಸಗರನ ಮಕ್ಕಳಿಗೆ ಯಜ್ಞ ಮಾಡುವ ಮನಸ್ಸನ್ನು ಕೊಟ್ಟಿರಲಿಲ್ಲ, ಅದರಿಂದಾಗಿ ಅಲ್ಲಿ ಕಪಿಲನನ್ನು ಗುರುತಿಸಲಿಲ್ಲ. ಅವರ ಮನಸ್ಸಿನ ವೈಕಲ್ಯಕ್ಕೆ ಇಂದ್ರ ಕಾರಣ ಅಂತನೂ ಹೇಳಿದ ಹಾಗಾಯಿತು. ಅಂದರೆ ದೇವತೆಗಳು ಒಬ್ಬನ ತಪಸ್ಸನ್ನು ಕೆಡಿಸಬೇಕು ಅಂತಂದರೆ ಹೊರಗಡೆಯಿಂದ ಯಾವ ಕೆಲಸ ಮಾಡೋ ಅಗತ್ಯ ಇಲ್ಲ, ಒಳಗಡೆ ಮನಸ್ಸು ಅನ್ನೋ ಸ್ವಿಚ್ಚನ್ನು ಆಫ್ ಮಾಡಿಬಿಟ್ರೆ ಸಾಕು, ಮುಗದೇ ಹೋಯ್ತು, ಎದ್ದೊಟ್ಟೋಗ್ತಾನ. ಯಾಗ ಮಾಡೋ ಪ್ರಸಕ್ತಿಯೇ ಇಲ್ಲ, ಯಾಗ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ಸ್ವಾಧ್ಯಯನ ಮಾಡಲಿಕ್ಕೆ ಕೂತಾಗ ಅವನನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿ ಅಪ್ಸರೆಯನ್ನೇ ಕಳಿಸ್ಬೇಕು ಅಂತ ಇಲ್ಲ.
ಓದುವಂತಹ ತಾಳ್ಮೆ ಕೊಡದೆ ಹೋದ್ರೆ ಆಯ್ತು, ಎದ್ಕೊಂಡು ಹೊರಟೋಗ್ತಾರೆ ಅಷ್ಟೇ. ಆ ಸೂಚನೆ ಇಲ್ಲಿದೆ, ಮಹೇಂದ್ರ ಹೃತ ಚೇತಸಃ ಅಂತ. ಮಹದ್ವ್ಯತಿಕ್ರಮ ಹತಾಹ, ಕಪಿಲನನ್ನ ತಪ್ಪಾಗಿ ತಿಳಿದುಕೊಂಡ ಆ 60,000 ಜನ ಮಕ್ಕಳು ಭಸ್ಮಸಾದ ಭವನ್ ಕ್ಷಣಾತ್, ಒಂದು ಕ್ಷಣದಲ್ಲಿ ಸುಟ್ಟು ಹೋದರು. ನಸಾಧುವಾದೋ ಮುನಿಕೋಪ ಭರ್ಜಿತ ನೃಪೇಂದ್ರ ಪುತ್ರ ಇತಿ ಸತ್ವಧಾಮನಿ ಕಥಂ ತಮೋ ರೋಚಮಯಂ ವಿಭಾವ್ಯತೆ ಜಗತ್ ಪವಿತ್ರಾತ್ಮ ನಿಖೇ ರಜೋ ಭುವಃ. ಕಪಿಲನ ಕೋಪದಿಂದ ಸುಟ್ಟರು ಅನ್ನುವುದು ಒಳ್ಳೆಯ ಮಾತಲ್ಲ ಅನ್ನತ್ತೆ ಭಾಗವತ. ನ ಸಾಧುವಾದ, ಅವರು ಕಪಿಲನ ಕೋಪದಿಂದ ಸುಡಲಿಲ್ಲ, ಮತ್ತೆ ಅವರೇ ಸುಟ್ಟುಕೊಂಡದ್ದು. ದೇವರಲ್ಲಿ ಸಿಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಕಥಂ ತಮೋ ರೋಷಮಯಂ ವಿಭಾವ್ಯತೆ, ರೋಷ ಅನ್ನೋದು ತಮೋ ಗುಣದ ಪ್ರಾಡಕ್ಟ್. ಆ ರೋಷ ಹೇಗೆ ಬರಲಿಕ್ಕೆ ಸಾಧ್ಯ ಕಪಿಲನಲ್ಲಿ? ಜಗತ್ ಪವಿತ್ರಾತ್ಮನಿಖೇ ರಜೋ ಭುವ, ಜಗತ್ತನ್ನೇ ಪವಿತ್ರಗೊಳಿಸುವ ಪರಮಾತ್ಮನಲ್ಲಿ ಹೇಗೆ? ಹಾಗಾದರೆ ಕೆಲವರಿಗೆ ಖಂಡಿತಲ್ಲ. ಹೌದು, ಆಕಾಶದಲ್ಲಿ ಭೂಮಿಯ ಧೂಳು ಸೇರ್ಕೊಳ್ಳುತ್ತೆ, ಅದು ಆಕಾಶಕ್ಕೆ ಸಂಬಂಧಪಟ್ಟೇನಿರಲ್ಲ. ನೋಡಿ, ಧೂಳಿನ ಗಾಳಿ ಅಂತ ತೋರಿಸಲ್ವೇ, ಹಾಗೆ ಅವರಿಗೆ ತೋರಿಸಿದ್ದಷ್ಟೆ. ಕೆಲವೊಮ್ಮೆ ಖಂಡಿತ್ತು. ಯಸ್ಸೇರಿತ ಸಾಂಖ್ಯಮಯಿ ದೃಢೇಹ ನೌರ್ಯಯ ಮುಮುಕ್ಷುಸ್ತರತೆ ದುರತ್ಯಯಂ ಭವಾರಣವ ಮೃತ್ಯುಪಥಂ ವಿಪಶ್ಚಿತ ಪರಾತ್ಮಭೂತಸ್ಯ ಕಥ ಪೃಥಂಗ್ಮತಿ. ಯಸ್ಸೇರಿತ ಸಾಂಖ್ಯಮಯಿ ದೃಢ ನೌಹು, ಸಾಂಖ್ಯವೆಂಬ ಸಂಸಾರ ಸಾಗರವನ್ನು ದಾಟುವ ಗಟ್ಟಿಯಾದ ದೋಣಿಯನ್ನು ಕೊಟ್ಟವನಿಗೆ ಸತ್ವರಜ ತಮೋಗುಣಗಳ ಆರ್ಭಟ ಉಬ್ಬರಗಳುಂಟೆ, ಅವನಿಗೆ ಸಿಟ್ಟು ಹೇಗೆ ಬರುತ್ತೆ? ಅದರಿಂದಾಗಿ ಅವರ ತಪ್ಪಿನಿಂದ ಅವರು ಸುಟ್ಟು ಹೋಗಿದ್ದಷ್ಟೇ, ಕಪಿಲ ಅದಕ್ಕೆ ನಿಮಿತ್ತ ಆದ ಅಂತ ಹೇಳ್ತಾರೆ ಇಲ್ಲಿ. ಯೋ ಸಮಂಜಸ ಇತ್ಯುಕ್ತ ಸಕೇಶಿನ್ಯಾಂ ನೃಪಾತ್ಮಜ ತಸ್ಯ ಪುತ್ರೋಂಚುಮಾನ್ ನಾಮ ಪಿತಾಮಹ ಹಿತೇ ರಥ. ಇನ್ನು ಇನ್ನೊಬ್ಬ ಹೆಂಡತಿಯ ಮಗ ಅಸಮಂಜಸ ಅಂತ, ಕೇಶಿನಿಯಲ್ಲಿ ಹುಟ್ಟಿದವ, ಆ ಅಸಮಂಜಸನ ಮಗ ಅಂಶುಮಾನ್ ಅಂತ, ಅವನು ಪಿತಾಮಹ ಹಿತೇ ರಥ, ತನ್ನ ಅಜ್ಜನಿಗೆ ಅಚ್ಚುಮೆಚ್ಚಿನವನಾಗಿ ಇದ್ದ ಒಳ್ಳೆ ವ್ಯಕ್ತಿ. ಅವರಪ್ಪ ಏನು ಒಳ್ಳೆ ವ್ಯಕ್ತಿ ಅಲ್ವಾ? ಹೇಳ್ತಾರೆ, ಅಸಮಂಜಸ ಆತ್ಮಾನಂ ದರ್ಶಯನ್ ಅಸಮಂಜಸಂ ಜಾತಿಸ್ಮರ ಪುರಾತಂಗಾದ್ ಯೋಗಿ ಯೋಗಾದ್ ವಿಚಾಲಿತ. ಅಸಮಂಜಸ ತನ್ನನ್ನು ತೀರ ಕೆಟ್ಟವನನ್ನಾಗಿ ತೋರಿಸಿಕೊಂಡ. ಕಾರಣ ಏನು ಅಂದರೆ, ಅವನು ಜಾತಿಸ್ಮರ, ಹಿಂದಣ ಜನ್ಮದ ನೆನಪಿತ್ತು, ಅದಕ್ಕಾಗಿ ತನ್ನನ್ನು ಕ್ರೂರವಾಗಿ ತೋರಿಸಿಕೊಂಡ. ಹಿಂದಿನ ಜನ್ಮದಲ್ಲಿ ನನ್ನನ್ನು ಕಾಡಿದ ಮೈತ್ರಿ, ಹಿಂದಿನ ಜನ್ಮದಲ್ಲಿ ನನ್ನನ್ನು ಕಾಡಿದ ಜನರ ಪ್ರೀತಿ ನನ್ನನ್ನು ಕಾಡಬಾರದು ಅಂತ ಅವನಿಗನ್ನಿಸಿತು. ಆಚರನ್ ಗರ್ಹಿತಂ ಲೋಕೆ ಜ್ಞಾತೀನಾಂ ಕರ್ಮ ವಿಪ್ರಿಯಂ ಸರೈವಾಂ ಕ್ರೀಡತೋ ಬಾಲಾನ್ ಪ್ರಾಸ್ಯತ್ ಉದ್ವೇದಯನ್ ಜನಂ. ಅದರಿಂದಾಗಿ ತೀರಾ ಕೆಟ್ಟದಾಗಿ ತನ್ನನ್ನು ತೋರಿಸಿಕೊಂಡ. ಮೈದಾನದಲ್ಲಿ ಆಡುವ ಮಕ್ಕಳನ್ನು ಸರಯೂ ನದಿಯಲ್ಲಿ ಹಾಕುವುದು, ಅವರು ಉಸಿರು ತೆಗೆದುಕೊಳ್ಳಿಕ್ಕೆ ಅಂತ ಮೇಲ್ಗಡೆ ಬಂದು ಕೈ ಕಾಲುಗಳನ್ನು ಆಡಿಸುವಾಗ ಚಪ್ಪಾಳೆ ತಟ್ಟಿ ನಗೋದು, ಈ ತರಹ ಮಾಡಿದ. ಜನರಿಗೆ ಎಂಥ ಸಿಟ್ಟು ಬರಲ್ಲ, ನಮ್ಮ ಮಕ್ಕಳನ್ನು ಹೀಗೆ ಮಾಡ್ತಾ ಇದ್ದಾನೆ ಅಂತ, ಮತ್ತೆ ಇಷ್ಟು ಕ್ರೂರ ಇರಬಾರದು ಅಂತ. ಏವಂ ವೃತ್ತ ಪರಿತ್ಯಕ್ತ ಪಿತ್ರ ಸ್ನೇಹಮಪೋಹ್ಯ ವೈ ಯೋಗೇಶ್ವರ್ಯೇಣ ಬಾಲಾನಸ್ತಾನ್ ದರ್ಶಯಿತ್ವ ತಥೋಯೋ. ಆಗ ಅಪ್ಪನೇ ನೀನು ಹೊರಟು ಹೋಗು, ಇಲ್ಲಿ ಇರಬೇಡ ಅಂತ ಹೇಳಬೇಕಾಯ್ತು. ಅವನು ಹೋಗುವಾಗ ಸುಮ್ಮನೆ ಹೋಗಲಿಲ್ಲ, ಆ ಮಕ್ಕಳನ್ನೆಲ್ಲ ಬದುಕಿಸಿ ಹೋದ. ಅಯೋಧ್ಯಾ ವಾಸಿನ ಸರ್ವೇ ಬಾಲಕಾನ್ ಪುನರಾಗತಾನ್ ದೃಷ್ಟ್ವಾ ವಿಸಿಸ್ಮಿರೇ ರಾಜನ್ ರಾಜಾ ಚಾಪ್ಯನ್ವತಪ್ಯತ. ಅವನ ಈ ವೈಭವವನ್ನು, ಮಹಿಮೆಯನ್ನು, ತಪಸ್ಸಿನ ಬಲವನ್ನು ಕಂಡು ಎಲ್ಲರಿಗೂ ಅಚ್ಚರಿಯಾಯಿತು. ರಾಜನು ಪಶ್ಚಾತ್ತಾಪಪಟ್ಟ, ಹುಡುಕಿದ್ರಂತೆ ಆಮೇಲೆ ಸಿಗಲಿಲ್ಲ ಅಂತ ಹೇಳ್ತಾರೆ.
ಮತ್ತೆ ಅಂಶುಮಾನನ ಇದು ಅಸಮಂಜಸನನ್ನು ಹುಡುಕ್ಲಿಕ್ಕೆ ಶುರು ಮಾಡೋದು, ಇವತ್ತಿಗೂ ಸಿಗಲಿಲ್ಲ ಅಂತ ಹೇಳ್ತಾರೆ. ಅದು ವಿಷ್ಣು ಪುರಾಣದಲ್ಲಿ. ತತ್ರಾಸೀನಂ ಅಂಶುಮಾನಶ್ಚೋದಿತೋ ರಾಜ್ಞ ತುರಂಗಾನ್ವೇಷಣೇಯಯೌ ಪಿತೃವ್ಯಖ್ಯಾತಾನುಪಥಂ ಭಸ್ಮಾಪಿ ದದೃಶೇಹಯಂ. ಈ ತರಹದ ಅಪ್ಪನ ಮಗ ಈ ಅಸಮಂಜಸ ಕುದುರೆಯನ್ನು ಹುಡುಕೊಂಡು ಹೋದ. ತನ್ನ 60,000 ಜನ ಚಿಕ್ಕಪ್ಪಂದಿರು ಅಗೆದ ದಾರಿಯನ್ನು ಕಂಡ, ಆ ದಾರಿಯಲ್ಲಿ ಸಾಗಿದ. ಒಂದು ದೊಡ್ಡ ಭಸ್ಮದ ರಾಶಿ ಬಿದ್ದಿದೆ, ಪಕ್ಕದಲ್ಲಿ ಕುದುರೆ ಇದೆ. ತತ್ರಾಸೀನಂ ಮುನಿಂ ವೀಕ್ಷ ಕಪಿಲಾಕ್ಷ ಮಧೋಕ್ಷಜಂ ಅಸ್ತೌತ್ ಸಮಾಹಿತ ಮನ ಪ್ರಾಂಜಲಿ ಪ್ರಯತೋ ಮಹಾನ್. ಅಲ್ಲಿ ಇರುವ ಕಪಿಲನಾಮಕ ಪರಮಾತ್ಮನನ್ನ ಉತ್ಕಟವಾಗಿ ಸ್ತೋತ್ರ ಮಾಡಿದ, ಕೈಗಳನ್ನು ಮುಗಿದು. ಏನಂತ? ನಪಶ್ಯತಿ ತ್ವಾಂ ಪರಮಾತ್ಮನೋ ಜನೋ ನ ಬುಧ್ಯತೆದ್ಯಾಪಿ ಸಮಾಧಿಯುಕ್ತಿಭಿಃ ಕುತೋಪರೇ ತಸ್ಯ ಮನಶ್ಶರೀರ ವಿಸರ್ಗ ಸೃಷ್ಟಾವಯವ ಪ್ರಕಾಶಾಃ. ಸ್ವಾಮಿ, ನನ್ನ ಚಿಕ್ಕಪ್ಪಂದಿರು ಯಾರೂ ಕೂಡ ನಿನ್ನನ್ನು ತಿಳಿಯಲಿಲ್ಲ, ಅವ್ರದ್ದೇನು ತಪ್ಪೇನಿಲ್ಲ, ನೀನಿರೋದೇ ಹಾಗೆ. ಯಾಕೆ? ನಪಶ್ಯತಿ ತ್ವಾಂ ಪರಮಾತ್ಮನಃ. ನೀನು ದೇವರು ಅಂತ ಹೇಳಿ ಯಾರೂ ಕೂಡ ಸುಲಭವಾಗಿ ತಿಳಿಯಲಾರರು. ನ ಬುದ್ಧತೆ ಅದ್ಯಾಪಿ ಸಮಾಧಿಯುಕ್ತಿಭಿಃ. ಧ್ಯಾನ ಮಾಡಿದರೂ, ಎಷ್ಟೇ ಯುಕ್ತಿ ಮಾಡಿದರೂ, ಊಹಿಸಿದರೂ ನಿನ್ನನ್ನು ಸರಿಯಾಗಿ ತಿಳಿಯಲು ಆಗುವುದಿಲ್ಲ. ಧ್ಯಾನದಲ್ಲಿ ಸಿದ್ಧರಾದವರಿಗೇ ತಿಳಿಯಲಿಕ್ಕಾಗದೇ ಇದ್ದ ಮೇಲೆ ತಮ್ಮ ಮನಸ್ಸನ್ನು ಹೊರಗಡೆ ಹರಿಯಲು ಬಿಟ್ಟು ಒಳಗಡೆ ಒಂದು ತತ್ವ ಇದೆ ಅನ್ನುವುದನ್ನೇ ಮರೆತ ನನ್ನ ಚಿಕ್ಕಪ್ಪಂದಿರಿಗೆ ತಿಳಿಲಿಕ್ಕಾಗತ್ತೆ? ಅದು ಕ್ರೌರ್ಯವೇ ಮಿಗಿಲಾದವರಿಗೆ. ನೀನಿರೋದೇ ಹಾಗೆ. ಯೋ ದೇಹ ಭಾಜಸ್ ತ್ರಿಗುಣ ಪ್ರಧಾನಾಹ ಗುಣಾನ್ ವಿಪಶ್ಯಂತಿ ಉತವಾ ತಮಶ್ಚ ಯನ್ಮಾಯೆಯ ಮೋಹಿತ ಚೇತಸಸ್ತೆ ವಿದುಸ್ವಸಂಸ್ಥಂ ನಬಹಿ ಪ್ರಕಾಶಾಹ. ಯೇ ದೇಹ ಭಾಜ, ಅನೇಕ ಜನ ದೇಹದ ಮೇಲೆ ಅಭಿಮಾನ ಇರುವವರಿದ್ದಾರೆ. ತ್ರಿಗುಣ ಪ್ರಧಾನ ಸತ್ವಗುಣ ರಜೋಗುಣ ತಮೋಗುಣಗಳನ್ನು ಉತ್ಕಟವಾಗಿ ಹೊಂದಿದ್ದಾರೆ. ತೇ ಗುಣಾನ್ ವಿಪಶ್ಯಂತಿ, ಅವರಿಗೆ ನಿನ್ನಲ್ಲಿಯೂ ಕೂಡ ಸತ್ವಗುಣ ರಜೋಗುಣ ತಮೋಗುಣಗಳು ಕಾಣುತ್ತೆ. ದೇವರು ನೋಡಿ ಹೀಗೆ ಮಾಡಬಹುದೇ, ದೇವರಿಗೂ ಲೋಭ ಇಲ್ವೇ ಅಂತಾರೆ. ವಸ್ತುತಃ ಅದು ಅವರಲ್ಲಿರತಕ್ಕಂಥದ್ದು, ನಿನ್ನಲ್ಲಿ ಅಲ್ಲ. ಕೆಲವೊಮ್ಮೆ ತಮ್ಮಲ್ಲಿರುವುದನ್ನು ಜನ ಬೇರೆ ಕಡೆ ಆರೋಪ ಮಾಡ್ತಾನೆ. ಆ ರೀತಿ ನಿನ್ನಲ್ಲಿ ಇರುವುದನ್ನು ಕಾಣದೆ ಅವರಲ್ಲಿ ಇರುವುದನ್ನು ಬೇರೆ ಕಡೆ ನೋಡ್ತಾರೆ, ನೋಡಿದ್ದಾರೆ, ಅದರಿಂದಾಗಿ ನಿನ್ನನ್ನು ತಿಳಿದಿಲ್ಲ. ಎನ್ ಮಾಯೆಯ ಮೋಹಿತ ಚೇತಸಸ್ತೆ ವಿದುಸ್ವಸಂಸ್ಥಂ, ಅವರ ಒಳಗನ್ನು ನೀನು ತಿಳಿದಿಲ್ಲ ಅಂತ ಅವರು ಅಂದ್ಕೊಂಡಿರ್ತಾರೆ. ಯಾಕೆ ಅಂದರೆ ಅವರ ಒಳಗಡೆ ನೀನಿದ್ದಿ ಅನ್ನೋದನ್ನು ಮರೆತಿರ್ತಾರೆ. ದೇವರಿಗೆ ಮೋಸ ಮಾಡ್ಲಿಕ್ಕೆ ಹೋಗ್ತಾರೆ ಕೆಲವರು. ಏನಾದರೂ ಮಾಡಿ ಕಾಶಿಯಲ್ಲಿ ಅತ್ಯಂತ ಇಷ್ಟವಾದದ್ದನ್ನು ಒಂದನ್ನು ಬಿಡಬೇಕು. ಏನು ಬಿಡಬೇಕು? ಅತ್ಯಂತ ಇಷ್ಟವಾದದ್ದನ್ನು ಬಿಡಬೇಕು. ಅದು ವೈರಾಗ್ಯದ ಪ್ರಾಥಮಿಕ ಪಾಠ. ನಾವು ಅತ್ಯಂತ ಪ್ರೀತಿಸೋದನ್ನು ಬಿಡಬೇಕು ಅಂತ, ಅತ್ಯಂತ ಪ್ರಾಥಮಿಕ ಪಾಠ ಅದು. ಏನೋ ಸಿಹಿಯನ್ನೋ ಏನೋ ಬಿಡಬೇಕು ಅಂತ ಆ ಪ್ರಾಥಮಿಕ ಪಾಠವನ್ನು ಅವರು ತಗೊಳ್ಳೋದು ಬೇರೆ ತರಹ. ನನಗೆ ಮಜ್ಜಿಗೆ ಇಷ್ಟ ಇಲ್ಲ, ಮಜ್ಜಿಗೆಲಿ ಮಾಡಿದ ಪದಾರ್ಥ ಅಲ್ಲೇ ಬಿಡ್ತೇನೆ ಅಂತ ಹೇಳಿದವರನ್ನು ನಾನು ನೋಡಿದ್ದೇನೆ. ಅಂದರೆ ನಾವು ಮಾಡಿದ್ದು ದೇವರಿಗೆ ತಿಳಿಯೋದಿಲ್ಲ ಅನ್ನೋ ಹಾಗೆ. ಹೌದು, ಅವರು ತಮ್ಮ ಒಳಗಡೆ ದೇವರಿದ್ದಾನೆ ಅನ್ನೋದನ್ನು ಮರೆತಿರುತ್ತಾರೆ. ಬಹಿಪ್ರಕಾಶಾಹ, ಹೊರಗಡೆ ಬೆಳಕನ್ನು ಕಂಡಿರ್ತಾರೆ, ಅವ್ರಿಗೆ ಒಳಗಡೆ ಬೆಳಕು ಗೊತ್ತಿರಲ್ಲ. ಅಂಥವ್ರು ನಿನ್ನನ್ನು ಹೆಂಗೆ ತಿಳಿತಾರೆ? ನೀನು ಅಂತರ್ಯಾಮಿ ಅನ್ನೋದನ್ನೇ ತಿಳಿದೇ ಇದ್ದ ಮೇಲೆ ನಿನ್ನನ್ನು ಹೆಂಗೆ ತಿಳಿತಾರೆ? ತಿಳಿದಿಲ್ಲ ಅಂತ ಕಪಿಲನನ್ನು ಸ್ತೋತ್ರ ಮಾಡಿದ. ಇನ್ನೂ ಇದೆ 24, 25, 26, 27 4 ಶ್ಲೋಕಗಳಲ್ಲಿ ಚಿಂತನೆ ಇದೆ.
ಕಪಿಲನ ಗುಣಗಳ ಬಗ್ಗೆ, ಕಪಿಲನ ಸ್ತೋತ್ರ, ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ವಿರಾಟ ಪರ್ವ ಇದೆ. ಕೃಷ್ಣಾರ್ಪಣಮಸ್ತು.